2014 ಮಾಡೆಲ್ ಸಿಂಗಲ್ ಓನರ್ ಇಕೋ ಸ್ಪೋರ್ಟ್ಸ್ ಗಾಡಿ ಜಸ್ಟ್ 4,25,000 ಕೊಡ್ತೀನಿ ಸರ್ ಸರ್ ಜಸ್ಟ್ 4,85,000 4,85,000 ಗೆ 7 ಸೀಟರ್ ಗಾಡಿ ಮಹೇಂದ್ರ ರೆಸ್ಟೋರೆಂಟ್ ಕೊಡ್ತೀನಿ ಸರ್ 17 ಮಾಡೆಲ್ ಎಕ್ಸಿವಿ ನಿಮಗೆ ಆಟೋಮ್ಯಾಟಿಕ್ 14 ಲಕ್ಷ ಇರೋ ಗಾಡಿ ನಾನು 11 ಲಕ್ಷ ಗೆ ಕೊಡ್ತೀನಿ ಸರ್ ಲೇಟೆಸ್ಟ್ ಮಾಡೆಲ್ ಅಲ್ಲಿ ನಿಮಗೆ ಶಿಫ್ಟ್ ಬೇಕಾ 18 ಮಾಡೆಲ್ ಶಿಫ್ಟ್ ಸಿಗುತ್ತೆ 13 ಮಾಡೆಲ್ ಬೇಕಂದ್ರೆ ಹೋಂಡಾ ಸಿಟಿ ಇದೆ ಆಲ್ಟಿಸ್ 13 ಮಾಡೆಲ್ ಇದೆ 2020 ಮಾಡೆಲ್ ವೆಂಟೋ ಬೇಕಂದ್ರೆ ಸಿಗುತ್ತೆ ಆಮೇಲೆ ಸುಜುಕಿ ದು ಸ್ಯಾಸ್ ಪೆಟ್ರೋಲ್ ಗಾಡಿ ಬೇಕಂದ್ರೆ ನಮ್ಮತ್ರ ಸಿಗುತ್ತೆ ಸರ್ ಸರ್ 1 2 3 3 ವರ್ಣ ನಿಮಗೆ 18 ಮಾಡೆಲ್ 16 ಮಾಡೆಲ್ 15 ಮಾಡೆಲ್ ಸಿಗುತ್ತೆ ಅದರ ಜೊತೆ ನಿಮಗೆ ಕ್ರೇಟಾ ಬೇಕಂದ್ರೆ ಆಟೋಮ್ಯಾಟಿಕ್ ಮ್ಯಾನುಯಲ್ ಎರಡು ಸಿಗುತ್ತೆ ಸರ್ हाई गई मरली स्वागत नम यूट्यूब चानल फेसबुक पेज के नानी किरण गौड़ नानीवत मत आई कार्स के बंदी आई कार्स लोकेशन निम्बू तो, बनियरघट बर्ती हत्र आगते कड़े इलेक्ट्रॉनिक सिटी निम्हे एच एस आर लेआउट कड़ी बंदू कूड़ा सेंटर पॉइंट अंत हेलबू इत बो अक्षय नगर बरत एक्साक्ट लोकेशन इन डिस्क्रिप्शन हाकिन होगी चेकबू आंड नानप वीडियो अंतरदी या ಇತ್ತೀಚಿಗೆ ಒಂದು ಫ್ರಾಡ್ ಕೂಡ ಆಗಿದೆ ಸೋ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದರ ಒಂದು ನಿಮಗೆ ಕನ್ಫ್ಯೂಷನ್ ಆಗಿರಬಹುದು ಸೋ ನಾವು ಮಾಡುವಂತದ್ದು ಸೆಲೆಕ್ಟೆಡ್ ಶೋರೂಮ್ಸ್ ಸೋ ಅಂತದರಲ್ಲಿ ಈ ಒಂದು ಐಎನ್ಡಿ ಕಾರ್ಸ್ ಕೂಡ ಒಂದು ಇಲ್ಲಿ ಏನಕ್ಕಪ್ಪ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಬಂದು ಇಲ್ಲಿ ಎಲ್ಲಾ ಕಾರ್ಗಳಿಗೂ ಕೂಡ ಸರ್ವಿಸ್ ಹಿಸ್ಟರಿ ಕೊಡ್ತಾರೆ ಅಂಡ್ ಆರ್ಸಿ ಟ್ರಾನ್ಸ್‌ಫರ್ ಕೂಡ ನೀವು ಹೋಗ್ಬಿಟ್ಟು ಇವರದು ರಿವ್ಯೂ ಚೆಕ್ ಮಾಡಿದ್ರೆ ನೀಟಾಗಿ ಮಾಡ್ಕೊಡ್ತಾರೆ ಆರ್ಸಿ ಟ್ರಾನ್ಸ್‌ಫರ್ ಎಲ್ಲ ಅಂಡ್ ಹ್ಯಾಪಿ ಕಸ್ಟಮರ್ಸ್ ಇಲ್ಲಿ ತಗೊಳ್ಳೋರೆಲ್ಲ ಕೂಡ ಯಾಕೆಂದ್ರೆ ಸರ್ವಿಸ್ ಹಿಸ್ಟರಿ ಸಮೇತ ಕೊಡ್ತಾರೆ ಅಂಡ್ ಕ್ವಾಲಿಟಿ ಕಾರ್ಸ್ ಅಂತ ನಾನು ಹೇಳಬಲ್ಲೆ ಸೋ ಹಾಗಾಗಿ ಇಲ್ಲಿ ಪದೇ ಪದೇ ವಿಡಿಯೋ ಮಾಡ್ತಾ ಇರ್ತೀನಿ ಸೋ ಟ್ರಸ್ಟೆಡ್ ಶೋರೂಮ್ ಅಂತ ಹೇಳಬಹುದು ಸೋ ಹೀಗೆ ಇರಬೇಕಾದ್ರೆ ಇವತ್ತು ನಿಮಗೆ ಎಷ್ಟು ಕಾರ್ ಇದೆ ಅಂತ ಹೇಳಿದ್ರೆ ಸೋ ಇವರದು ಹೊಸ ಯಾರ್ಡ್ ಅಂದ್ರೆ ಹಿಂದೆ ಇತ್ತು ಅದನ್ನ ಮುಂದೆನೇ ತಗೊಂಡು ಬಂದಿದ್ದಾರೆ ಫುಲ್ ಸ್ಟಾಕ್ಸ್ ಅಂತ ತುಂಬಿ ಹೋಗ್ಬಿಟ್ಟಿದೆ ಸೋ ಈ ಎಲ್ಲಾ ವೆಹಿಕಲ್ಸ್ ಗಳ ಬಗ್ಗೆ ಮಾಹಿತಿ ಕೊಡಕ್ಕೆ ನಮ್ಮ ಜೊತೆಗೆ ಈ ಒಂದು ಶೋರೂಮ್ ನ ಮಾಲೀಕರಾಗಿರುವಂತ ಶಾಹಿದ್ ಬಾಯ್ ಇದ್ದಾರೆ ಅವರನ್ನ ಚಾನೆಲ್ಗೆ ವೆಲ್ಕಮ್ ಮಾಡ್ಕೊಂಡು ಆದಷ್ಟು ಮಾಹಿತಿ ತಗೊಳ್ಳೋಣ ಸರ್ ನಮಸ್ಕಾರ ವೆಲ್ಕಮ್ ಟು ಚಾನೆಲ್ ಸರ್ ವೆಲ್ಕಮ್ ಥ್ಯಾಂಕ್ ಯು ಸರ್ ಹೇಳಿ ಇವತ್ತು ಏನು ಸ್ಪೆಷಲ್ ಇರುತ್ತೆ ವಿಡಿಯೋದಲ್ಲಿ ಸರ್ ಸ್ಪೆಷಲ್ ಅಂದ್ರೆ ಆಲ್ಮೋಸ್ಟ್ ಯಾರು ಹೊಸ ವಿವರ್ಸ್ ಐಎನ್ಡಿ ಕಾರ್ಸ್ ನೋಡ್ತಾ ಇದೀರಾ ಸೋ ಮೋಟೋ ವರ್ಲ್ಡ್ ಚಾನೆಲ್ ಅಲ್ಲಿ ಯಾರು ಹೊಸ ವಿವರ್ಸ್ ಬಂದಿದೀರಾ ಸೋ ಅವರಿಗೆ ನಮ್ಮ ಐಎನ್ಡಿ ಕಾರ್ಸ್ ಬಗ್ಗೆ ಹೇಳ್ತೀನಿ ಜಸ್ಟ್ ಲೈಕ್ ತುಂಬಾ ಟ್ರಸ್ಟ್ ನೋಡ್ತಾರಾ ವಿವರ್ಸ್ ಬೇಕಂದ್ರೆ ನೀವು ಗೂಗಲ್ ರಿವ್ಯೂ ಚೆಕ್ ಮಾಡ್ಕೊಳ್ಳಿ ನಾವು ಕೊಡೋದ ಡೆಲಿವರಿ ವಿಡಿಯೋಸ್ ಇರುತ್ತೆ ಇನ್ಸ್ಟಾದಲ್ಲಿ ಅದ ಬೇಕಂದ್ರೆ ಚೆಕ್ ಮಾಡಬಹುದು ಒನ್ ಬಿಲೀವ್ ಇರುತ್ತೆ ಸರ್ ನಂಬಿಕೆ ಮೇಲೆ ಬಿಸಿನೆಸ್ ಮಾಡ್ತೀವಿ ಎಲ್ಲಾ ಗಡಿಗೂ ಖಂಡಿತ ನಾವು 100% ಸರ್ಟಿಫೈಡ್ ಮಾಡಿ ಇಂಜಿನ್ ಗ್ಯಾರಂಟಿ 3 ಇಯರ್ಸ್ ಇಂಜಿನ್ ಗ್ಯಾರಂಟಿ ಸಮೇತ ಪ್ಲಸ್ ಸರ್ವಿಸ್ ಹಿಸ್ಟರಿ ಎಲ್ಲಾ ಪ್ರೊವೈಡ್ ಮಾಡಿ ಕೊಡ್ತೀವಿ ಸರ್ ಸೂಪರ್ ಸರ್ ಸೋ ಇಂಜಿನ್ ಗ್ಯಾರಂಟಿ ಅಂತ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಸೋ ಇವಾಗ ಇತ್ತೀಚಿಗೆ ಮುಂಚೆ ಎಲ್ಲ ಹೆಂಗಿತ್ತು ಅಂದ್ರೆ ವ್ಯಾರಂಟಿ ಅಂತ ಇತ್ತು ಸೋ ವ್ಯಾರಂಟಿಗೂ ಗ್ಯಾರಂಟಿಗೂ ನಿಮ್ಮ ಡಿಫರೆನ್ಸ್ ಗೊತ್ತೇ ಇರುತ್ತೆ ಸೋ ಏನಾದರೂ ಪ್ರಾಬ್ಲಮ್ ಆದ್ರೆ ನಿಮಗೆ ವಾಪಸ್ ತಗೊಂಡು ಬಂದ್ರೆ ವೆಹಿಕಲ್ ನ ನಿಮಗೆ ಇವರೇ ಕಂಪ್ಲೀಟ್ ಆಗಿ ರಿಪೇರ್ ಮಾಡಿ ಕೊಡ್ತಾರೆ ಅಥವಾ ನಿಮಗೆ ಇಷ್ಟನೇ ಆಗಲಿಲ್ಲ ನನಗೆ ಬೇಡವೇ ಬೇಡ ಅಂತ ಹೇಳಿದ್ರೆ ಬೇಕಾದ್ರೆ ಬೇರೆ ವೆಹಿಕಲ್ ಕೂಡ ಕೊಡ್ತಾರೆ ಅಂತ ಸೋ ಹಾಗಾಗಿನೇ ಈ ಒಂದು ಗ್ಯಾರಂಟಿ ಅಂತ ಒಂದು ವರ್ಡ್ ಉಪಯೋಗಿಸ್ತಾ ಇದ್ದಾರೆ ಅವರು ಯಾಕಂದ್ರೆ ಗೊತ್ತಿರುತ್ತಲ್ಲ ಸರ್ ನಮ್ಮ ಕ್ವಾಲಿಟಿ ಯಾ ತರ ಇದೆ ಅಂತ ಕೆಲವು ಶೋರೂಮ್ ಅಲ್ಲಿ 6 ತಿಂಗಳು 1 ವರ್ಷ ಕೊಡ್ತಾರೆ ಅಷ್ಟು ಕಾನ್ಫಿಡೆಂಟ್ ಇರಲ್ಲ ಗಾಡಿ ಮೇಲೆ ನಮ್ಮ ಗಾಡಿ ಮೇಲೆ ಕಾನ್ಫಿಡೆಂಟ್ ಇದೆ 3 ಇಯರ್ ಏನೋ 4 ಇಯರ್ ಕೊಟ್ರನು ಆ ಕ್ವಾಲಿಟಿಗೆ ನಮ್ಮ ಕಾನ್ಫಿಡೆಂಟ್ ಇದೆ ಗಾಡಿ ಒಳ್ಳೆ ಗಾಡಿ ಅಂತ ಅದಕ್ಕೆ ನಾವು ಕೊಡ್ತಾ ಇದೀವಿ 3 ಇಯರ್ಸ್ ಇಂಜಿನ್ ವಾರಂಟಿ ಕಣ್ಣು ಮುಚ್ಚಿಕೊಂಡು ನಾವು ಪ್ರೊವೈಡ್ ಮಾಡ್ತೀವಿ 3 ಇಯರ್ಸ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಿಮಗೆ ಕ್ಲೇಮ್ ಆಗುತ್ತೆ ಸೂಪರ್ ಸರ್ ಹಾಗಾದ್ರೆ ಸರ್ ಇವತ್ತು ಎಷ್ಟು ವೆಹಿಕಲ್ಸ್ ಇದೆ ನೋಡಕಂದ್ರೆ ಸರ್ ಆಲ್ಮೋಸ್ಟ್ 70 ವೆಹಿಕಲ್ಸ್ ಇದೆ ಸರ್ 70 ವೆಹಿಕಲ್ಸ್ ಇದೆ ಒಂದ ಸ್ವಲ್ಪ ಪಾಲಿಶ್ ಅಲ್ಲಿ ಇದೆ ಮಿಕ್ಕಿದ್ ಇಲ್ಲಿ ಇದೆ ನಮ್ಮ ಪಾರ್ಕಿಂಗ್ ಅಲ್ಲಿ ಇದೆ ಸ್ಟಾಕ್ ಇದೆ ಸರ್ ವೀಕ್ಷಕರೇ ನಿಮಗೆ ಒಂದು ಜಸ್ಟ್ ಓವರ್ ವ್ಯೂ ಕೊಟ್ಬಿಡ್ತೀನಿ ಯಾವೆಲ್ಲ ವೆಹಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು ಸ್ವಿಫ್ಟ್ ನೋಡ್ತಿದ್ರೆ ಸ್ವಿಫ್ಟ್ ಕೂಡ ಲೇಟೆಸ್ಟ್ ಮಾಡೆಲ್ ಅವೈಲೇಬಲ್ ಇದೆ ಪೋಲೋ ಅಂತ ಯಾವಾಗಲೂ ಇದ್ದೇ ಇರುತ್ತೆ ಎಕ್ಸ್ಯುವಿ ಇದ್ದೇ ಇರುತ್ತೆ ಇಲ್ಲಿ ರೆಕ್ಸ್ಟೋನ್ ಇದೆ ಕ್ರೇಜಿ ವೆಹಿಕಲ್ ಅಂಡ್ ಇಕೋ ಸ್ಪೋರ್ಟ್ ಇದೆ ಒನ್ ಆಫ್ ಮೈ ಫೇವರೇಟ್ ವೆಹಿಕಲ್ ನಿಮಗೆ ಸ್ಕೋಡಾ ವೆಹಿಕಲ್ಸ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ ಅಂಡ್ ಟೊಯೋಟಾ ವೆಹಿಕಲ್ಸ್ ಕೂಡ ಸಿಗುತ್ತೆ ಸೋ ಇಷ್ಟೆಲ್ಲ ವೆಹಿಕಲ್ಸ್ ಇರೋದ್ರಿಂದ ಬನ್ನಿ ಹಾಗಿದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಮೊದಲನೇ ವೆಹಿಕಲ್ ಯುಂಡೈ ವರ್ನ ಇದೆ ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಯುಂಡೈ ವರ್ನ ಡೀಸೆಲ್ ಅಲ್ಲಿ ಅವೈಲೇಬಲ್ ಇಲ್ಲ ಸೋ ಹಾಗಾಗಿ ಹಳೆ ಶೇಪ್ ಗೆ ತುಂಬಾನೇ ಡಿಮ್ಯಾಂಡ್ ಇದೆ ಅಂಡ್ ಡೀಸೆಲ್ ಗೆ ತುಂಬಾನೇ ಡಿಮ್ಯಾಂಡ್ ಇದೆ ಅದರಲ್ಲೂ ವೈಟ್ 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 ಸೋ ಇದು ಡೀಸೆಲ್ ಆ ಪೆಟ್ರೋಲ್ ಸರ್ ಡೀಸೆಲ್ ಸರ್ ಇದು ಸೋ ಹಾಗಾಗಿ ನಾನು ಹೇಳ್ದೆ ಯಾವ ಮಾಡೆಲ್ ಸರ್ ಇದು ಸರ್ 2011 ಮಾಡೆಲ್ ಬರುತ್ತೆ ಸಿಆರ್ಡಿ ಡೀಸೆಲ್ ಇಂಜಿನ್ ಎಸ್ಎಕ್ಸ್ ಬರುತ್ತೆ 1.6 ವೇರಿಯಂಟ್ ಎಲ್ಲಾ ಆಪ್ಷನ್ ಬಂದ್ಬಿಡುತ್ತೆ ಟಾಪ್ ಎಂಡ್ ಗಾಡಿ ಬರುತ್ತೆ ನಿಮಗೆ ಫೀಚರ್ ವೈಸ್ ಹೇಳಬೇಕಂದ್ರೆ ಮ್ಯಾಗ್ ವೀಲ್ ಬರುತ್ತೆ ಗಾಡಿದಲ್ಲಿ ಅದೇ ತರ ನೀವು ಇಂಟೀರಿಯರ್ ವೈಸ್ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ 2 ಏರ್ ಬ್ಯಾಗ್ಸ್ ಬರುತ್ತೆ ಎಬಿಎಸ್ ಬರುತ್ತೆ ಪವರ್ ಶೇರಿಂಗ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಶೇರಿಂಗ್ ಅಡ್ಜಸ್ಟಬಲ್
ಆಮ ಫಾಗರ್ ಡಿ ಫಾಗರ್ ಎಲ್ಲಾ ತರ ಆಪ್ಷನ್ ಬಂದ್ಬಿಡುತ್ತೆ ವಿತ್ ಫ್ಯಾಬ್ರಿಕ್ ಸೀಟ್ ಸಮೇತ ಇದೆ ಸರ್ ಗಾಡಿ ಸೊ ಎಲ್ಲಾ ಫೀಚರ್ಸ್ ಬರುತ್ತೆ ಟಾಪ್ ಅಲ್ಲಿ ಹೌದು ಸರ್ ಇದಕ್ಕೆ ಬ್ಲ್ಯಾಕ್ ಎಡಿಷನ್ ಕೂಡ ಮಾಡವರ ಟಾಪ್ ಅಲ್ಲಿ ನಿಮಗೆ ರೂಫ್ ಅಲ್ಲಿ ಬ್ಲ್ಯಾಕ್ ಎಡಿಷನ್ ಕೂಡ ಹೇಳಬಹುದು ಗಾಡಿಗೆ ಇದು ಓಕೆ ಸರ್ ಅದರ ಎಕ್ಸ್ಟ್ರಾ ಮಾಡ್ ಸರ್ ಏನ್ ಸರ್ ಪ್ರೈಸ್ ಇದು ಸರ್ ಇದು ಆಲ್ಮೋಸ್ಟ್ ನೀವು ಮಾರ್ಕೆಟ್ ನೋಡ್ತಾ ಇದಿರಲ್ಲ ಸೊ ತುಂಬಾ ವರ್ಣ ಅಂದ್ರೆ ಒಂದು ಯಾವ ಮೂವಿಂಗ್ ಗಾಡಿ ಇರುತ್ತೆ ಆ ಮೂವಿಂಗ್ ಗಾಡಿಗೆ ಬೇಕಂದ್ರೆ ಎಕ್ಸ್ಟ್ರಾ ಹಾಕಿಬಿಟ್ಟು ಮಾಡ್ತಾರೆ ಲೈಕ್ ವರ್ಣ ಆಗಲಿ ಪೋಲೋ ಆಗಲಿ ಈಗ ಹೊಸ ಟಾಟಾ ಟ್ಯಾಗೋ ಆಗಲಿ ನಿಮಗೆ ಜಾಜ್ ಆಗಲಿ ಎಲ್ಲ ಯಾವ ಮೂವಿಂಗ್ ಗಾಡಿ ಇರುತ್ತೆ ಜಸ್ಟ್ ಪ್ರೈಸಿಂಗ್ ಮಾಡ್ತಾರೆ ನಮ್ಮದ್ರಲ್ಲಿ ಯಾವ ಮೂವಿಂಗ್ ಇರಲಿ ಯಾವ ಮೂವಿಂಗ್ ಇರಲಿ ಮಾರ್ಕೆಟ್ ಪ್ರೈಸ್ ಕಿಂತ ನಿಮಗೆ ನಾವು ಕಮ್ಮಿ ಕೊಡ್ತಾ ಇದೀವಿ ಸೊ ಈ ಗಾಡಿ ನಿಮಗೆ 2011 ಮಾಡೆಲ್ ಡೀಸೆಲ್ ಗಾಡಿ ಬರುತ್ತೆ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ ಸರ್ 465,000 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್ 4,65,000 ಗೆ ಟಾಪ್ ಎಂಡ್ ವರ್ನ ಡೀಸೆಲ್ ಕೊಡ್ಬಿಡ್ತೀನಿ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು 70,000 ಓಡಿದೆ ಸರ್ 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂಡ್ ಹ್ಯುಂಡೈ ವರ್ನ ಬಂದು ನಿಮಗೆ 1.6 ಲೀಟರ್ ಇಂಜಿನ್ ಬರುತ್ತೆ ಡೀಸೆಲ್ ಆಗಿರೋದ್ರಿಂದ 18 ಕಿಲೋಮೀಟರ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಖಂಡಿತ ಆರಾಮಾಗಿ ಬರುತ್ತೆ ಎಸ್ ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತಿರಬಹುದು ಒಂದು ಹೋಂಡಾದ ವೆಹಿಕಲ್ ಇದೆ ಎಸ್ ಸರ್ ಸರ್ ಹೋಂಡಾ ಜಾಜ್ ಇದು 2015 ಮಾಡೆಲ್ ಸೊ ಈ ಗಾಡಿ ಕೂಡ ಮ್ಯಾನ್ಯುಯಲ್ ಬರುತ್ತೆ ನಿಮಗೆ ಇದು ಟಾಪ್ ಎಂಡ್ ಬರುತ್ತೆ ಇದರಲ್ಲಿ ಕೂಡ ಎಲ್ಲ ಆಪ್ಷನ್ಸ್ ಬರುತ್ತೆ ಸೊ ಮ್ಯಾಗ್ ವೀಲ್ ಆಗಿರಲಿ ಏರ್ ಬ್ಯಾಗ್ ಆಗಿರಲಿ ABS ಆಗಿರಲಿ ನಿಮಗೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ESC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ತರ ಆಪ್ಷನ್ ಸಿಗುತ್ತೆ ಸೊ ಇದು ಹೋಂಡಾ ಜಾಜ್ ಅಲ್ಲಿ ಎಲ್ಲ ತರ ಅವರು ಕಸ್ಟಮರು ಸೆಲೆಕ್ಟ್ ಮಾಡ್ತಾರೆ ಯಾಕಂದ್ರೆ ಇದು ಈ ಗಾಡಿ ಕೂಡ ತುಂಬ ಮೂವಿಂಗ್ ಗಾಡಿ ಅಂತ ಹೇಳ್ಬೋದು ಯಾಕಂದ್ರೆ ಗಾಡಿಯಲ್ಲಿ ಕುತ್ಕೊಳ್ಳೋದು ಕಂಫರ್ಟಬಲ್ ಆಗಿರಲಿ ಹೈಟ್ ಯಾರು ಜಾಸ್ತಿ ಉದ್ದ ಇರ್ತಾರೆ ಅವ್ರು ಜಾಸ್ತಿ ಹೋಗ್ತಾರೆ ಈ ಗಾಡಿಗೆ ಯಾಕಂದ್ರೆ ಆರಾಮಾಗಿ ಕಂಫರ್ಟಬಲ್ ಆಗಿ ಹೈಟ್ ಬರುತ್ತೆ ಒಂದು ಪರ್ಫೆಕ್ಟ್ ಫೀಲಿಂಗ್ ಅಲ್ಲಿ ಗಾಡಿ ಓಡಿಸ್ಬೋದು ಅಂತ ಹೇಳ್ಬೋದು ಈ ಗಾಡಿಗೆ ಸರ್ 2015 ಮಾಡೆಲ್ ಬರುತ್ತೆ ಗಾಡಿ 6,45,000 ಹೇಳ್ತಾ ಇದ್ದೀನಿ ಸ್ಲೈಟ್ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್ ಅಂಡ್ ವೀಕ್ಷಕರು ಹೇಳ್ತಿರುವಂತಹ ಪ್ರೈಸ್ ಬಂದ್ಬಿಟ್ಟು ನೆಗೋಷಿಯಬಲ್ ಆಗಿರುತ್ತೆ ಯಾಕೆಂದ್ರೆ ಫೈನಲ್ ಹೇಳಿದ್ರು ಕೂಡ ಮತ್ತೆ ಬಂದು ನೆಗೋಷಿಯೇಟ್ ಮಾಡ್ತೀರಾ ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ಏನ್ ಸರ್ ಅಷ್ಟು ದೂರದಿಂದ ಬಂದ್ರಿ ನೀವು 10,000 ಬಿಡ್ತಾಲ 20,000 ಬಿಡ್ತಾಲ ಅಂತಾರೆ ಸೊ ಬನ್ನಿ ನಾನು ಎಷ್ಟು ಕಮ್ಮಿ ಆಗುತ್ತೆ ಆಲ್ಮೋಸ್ಟ್ ನೀವು ಎಲ್ಲ ಕಡೆ ಬೇಕಂದ್ರೆ ಸುತ್ಕೊಂಡ್ ಬನ್ನಿ ಏನ್ ಲಾಸ್ಟ್ ಪ್ರೈಸ್ ಇರುತ್ತೆ ನನ್ನ ಕಡೆಯಿಂದ ಮಾಡ್ಕೊಡ್ತೀನಿ ಸೂಪರ್ ಸರ್ ಅಂಡ್ ವೀಕ್ಷಕರೇ ಹೋಂಡಾ ಜಾಜ್ ಬಗ್ಗೆ ನಿಮ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ ಹೈವೇಲೆಲ್ಲ ಡ್ರೈವ್ ಮಾಡೋಕ್ಕೆ ಹೇಳಿ ಮಾಡಿಸಿದಂತಹ ಗಾಡಿ ಇದು ಒಳ್ಳೆ ಸ್ಟೆಬಿಲಿಟಿ ಇದೆ ಆ್ಯಂಡ್ ಆಲ್ಸೋ ನಿಮಗೆ ಒಳ್ಳೆ ಲೆಗ್ ರೂಮ್ ಬರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಸಿಯಾಜ್ ಇದೆ ಎಸ್ ಸರ್ ಸರ್ ಸಿಯಾಜ್ ಇದು 2016 ಮಾಡೆಲ್ ಬರುತ್ತೆ VT ಪೆಟ್ರೋಲ್ ಇಂಜಿನ್ ಈ ಗಾಡಿ ಎಲ್ಲ ನಿಮಗೆ ಆಪ್ಷನ್ಸ್ ಹೇಳ್ಬೇಕಂದ್ರೆ ಏರ್ ಬ್ಯಾಗು ಪವರ್ ಸ್ಟೇರಿಂಗ್ ಪವರ್ ವಿಂಡೋ ABS ಲೆದರ್ ಸೀಟು ಎಲ್ಲ ಸ್ಟೇರಿಂಗ್ ಅಡ್ಜಸ್ಟೇಬಲ್ ಎಲ್ಲ ಥರ ಫೀಚರ್ಸ್ ಈ ಗಾಡಿ ಕೂಡ ಬಂದ್ಬಿಡುತ್ತೆ ಸಿಯಾಜು ಮಾರುತಿದಲ್ಲಿ ಸಿಯಾಜು ಈ ಶಿಫ್ಟು ಎಲ್ಲ ಲೇಟೆಸ್ಟ್ ಮಾಡೆಲ್ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ ಅದಕ್ಕೆ ಗಾಡಿ ಯಾರೋ ಯಾವ ಗಾಡಿ ಸರ್ಚ್ ಮಾಡ್ತಾ ಇದ್ರೆ ಆ ಅಂತ ಗಾಡಿ ನಮ್ಮ ಹತ್ರ ಎವ್ರಿ ಮಂತ್ ಸ್ಟಾಕ್ ಇರುತ್ತೆ ಸರ್ ಸೂಪರ್ ಸರ್ ಅಂಡ್ ನೋಡ್ತಿರ್ಬೋದು ವೀಕ್ಷಕರೇ ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ ಅಂಡ್ ಆಲ್ಸೋ ನಿಮ್ಗೆ ಇದರಲ್ಲಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಸರ್ ಇದರಲ್ಲಿ ಹೌದು ಸರ್ ಬರುತ್ತೆ ಸೊ ಎಲ್ಲ ಆಪ್ಷನ್ಸ್ ಕೂಡ ಬರುತ್ತೆ ಓನ್ಲಿ ಅಲಾಯ್ ವೀಲ್ಸ್ ಒಂದು ಬರಲ್ಲ ಅಷ್ಟೇ ಇದರಲ್ಲಿ ಹೌದು ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ ಏರ್ ಬ್ಯಾಗ್ 2 ಏರ್ ಬ್ಯಾಗ್ಸ್ ಬರುತ್ತೆ ಸರ್ 2 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಏನು ಹೇಳ್ತೀರಾ ಪ್ರೈಸ್ ಇದು ಸರ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ 6,45,000 ಹೇಳ್ತಾ ಇದ್ದೀನಿ ಸರ್ ಇದರಲ್ಲಿ ಕಮ್ಮಿ ಮಾಡಿಕೊಡ್ತೀನಿ 6,45,000 ಹೇಳ್ತಾ ಇದ್ದೀರಾ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡಿ ಕೊಡ್ತೀನಿ ಸರ್ ಆ್ಯಂಡ್ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಫೋಕ್ಸ್ ವ್ಯಾಗನ್ ವೆಂಟೋ ಇದೆ ಎಸ್ ಸರ್ ಸರ್ 20 ಮಾಡೆಲ್ ಇದು 2020 ಮಾಡಲು 2020 ಮಾಡಲು ಸೊ ಗಾಡಿ ನ್ಯೂ ಶೇಪ್ ಬರುತ್ತೆ ಇದು ಎಲ್ಲ ಹೊಸ ಗಾಡಿನೇ ಇದು ನಿಮಗೆ ಜಸ್ಟ್ 38,000 ರಿವೆಂಡ್ ಆಗಿದೆ ಫೀಚರ್ ವೈಸ್ ನಿಮಗೆ ಮ್ಯಾಗ್ ವೀಲ್ ಬರುತ್ತೆ ಏರ್ ಬ್ಯಾಗು ABS ಎಲ್ಲ ಥರ ಈಗ ಬರ್ತಾ ಇರೋದು ಎಲ್ಲ ಗಾಡಿಗೆ ಕಂಪಲ್ಸರಿ ಏರ್ ಬ್ಯಾಗ್ ಬಂದೇ ಬರುತ್ತೆ ಎಲ್ಲ ಟಾಪ್ ಆ್ಯಂಡ್ ಫೀಚರ್ಸ್ ಬರುತ್ತೆ ಸರ್ ಫಾಗರ್ ಆಗಿರಲಿ ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲ್ ಆಗಿರಲಿ ಎಲ್ಲ ಥರ ಫೀಚರ್ಸ್ ಟಾಪ್ ಆ್ಯಂಡ್ ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿಯಲ್ಲಿ ಗಾಡಿ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮಗೆ ಬ್ಲೂ ಎಡಿಷನ್ ಬ್ಲೂ ಕಲರ್ ಲೈಟ್ ನೆವಿ ಬ್ಲೂ ಅಂತಾನೆ ಹೇಳ್ಬೋದು ಸೊ ಡಬಲ್ ಶೇಡೆಡ್ ಕಲರ್ ಕಾಣುತ್ತೆ ನಿಮಗೆ ಇದು ಇದು ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ಗಾಡಿ ಬರುತ್ತೆ ಸರ್ ಇದು ಪೆಟ್ರೋಲ್ ಹೌದು ಸೊ ನೋಡ್ತಿರ್ಬೋದು ವೀಕ್ಷಕರೇ ವೆಂಟೋ ಬಂದ್ಬಿಟ್ಟು ಸೊ ಸೂಪರ್ ಆಗಿದೆ ಕಂಡೀಷನ್ನು ಹೇಳೋ ಅವಶ್ಯಕತೆ ಇಲ್ಲ ಆ್ಯಂಡ್ ಆಲ್ಸೋ ಸರ್ವಿಸ್ ಹಿಸ್ಟ್ರಿ ಕೂಡ ಅವೈಲೇಬಲ್ 38,000 ಜಸ್ಟ್ 35,000 ಓಡಿದೆ ಇಲ್ಲಿರೋ ಎಲ್ಲ ಗಾಡಿಗೆ ನೀವು 50,000 ರೂಪಾಯಿ 1,00,000 ಗಾಡಿ ತೊಗೊಂಡ್ರು ನಾವು ಸರ್ವಿಸ್ ಹಿಸ್ಟ್ರಿ ಪ್ರೊವೈಡ್ ಮಾಡಿ ಕೊಡ್ತೀವಿ ಸರ್ ಪ್ರೈಸ್ ಏನು ಹೇಳಿದ್ರಿ ಇದು ಸರ್ ಇದು 9,75,000 ಹೇಳ್ತಾ ಇದ್ದೀನಿ ಸರ್ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಓಕೆ ಸರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಕ್ರೇಜಿಯಸ್ ಸೆಡಾನ್ ಇದೆ ಯಾಕೆಂದ್ರೆ ಇದನ್ನ ಆಲ್ಮೋಸ್ಟ್ ವರ್ಲ್ಡ್ ಅಲ್ಲೇನೆ ಹೈಯೆಸ್ಟ್ ಸೆಲ್ಲಿಂಗ್ ಕಾರ್ ಅಂತ ಹೇಳ್ಬೋದು ಹೌದು ಕರೋಲಾ ಆಲ್ಟಿಸ್ ಆಲ್ಟಿಸ್ ಅಂದ್ರೆ ಒಂದು ಲಕ್ಸುರಿ ಫೀಲಿಂಗ್ ಇದೆ ಸರ್ ಗಾಡಿಗೆ ಆಲ್ಮೋಸ್ಟ್ US ಅಲ್ಲಿ ಎಲ್ಲ ತುಂಬಾ ಜನ ಇದೆ ಯೂಸ್ ಮಾಡೋದು ಹೌದು ಸಿಟಿ ಯೂಸಿಂಗ್ ಎಲ್ಲ ಕರೋಲಾ ಆಲ್ಟಿಸ್ ಇದು ಜಿ ವೇರಿಯಂಟ್ ಬರುತ್ತೆ ಸರ್ ಟಾಪ್ ಎಂಡ್ ಇದರಲ್ಲಿ ಕೂಡ ನಿಮಗೆ ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಎಲ್ಲ ತರ ಆಪ್ಷನ್ಸ್ ಬಂದ್ಬಿಡುತ್ತೆ ಟಾಪ್ ಎಂಡ್ ಫೀಚರ್ಸ್ ಬರುತ್ತೆ ಪೆಟ್ರೋಲ್ ಗಾಡಿ ಇರುತ್ತೆ ಸೊ ಲಕ್ಸುರಿ ಗಾಡಿ ಅಂತ ಹೇಳ್ಬೋದು ಎಲ್ಲ ತರ ಕಂಫರ್ಟಬಲ್ ಆಗಿರುತ್ತೆ ಒಂದು ಬಿಲ್ಡ್ ಕ್ವಾಲಿಟಿ ಆಗಿರಲಿ ಒಂದು ಮೇಂಟೆನೆನ್ಸ್ ಆಗಿರಲಿ ಒಂದು ಪರ್ಫಾರ್ಮೆನ್ಸ್ ಆಗಿರಲಿ ಎಲ್ಲ ಥರನೂ ಒಂದು ಹಾಕಿರೋ ದುಡ್ಡಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಈ ಗಾಡಿ ಓಕೆ
ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಈ ಗಾಡಿ 70,000 ಓಡಿದೆ ಸರ್. 70,000 ಕಿಲೋಮೀಟರ್ 65,000 ಓಡಿದೆ ಸರ್. ಅಂಡ್ ಟಾಪ್ ಎಂಡ್ ಇದು ಇದರಲ್ಲಿ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ರೇರ್ ಡಿಫಾಗರು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಹೆಡ್ ಲ್ಯಾಂಪ್ ವಾಷರು, ಸೊ ಫಾಗ್ ಲ್ಯಾಂಪು, ಎಲ್ಲ ಫೀಚರ್ಸು ಬಂದ್ಬಿಡತ್ತೆ. ಆಟೋಮೆಟಿಕ್ ಓಆರ್ ವಿಎಮ್ಸು ಕೂಡ ಬರುತ್ತೆ ಇದರಲ್ಲಿ. ಈ ಗಾಡಿ ಪ್ರೈಸು ಸರ್? ಈ ಗಾಡಿ ಪ್ರೈಸ್ ನೀವು ನೋಡ್ಬೋದು ಎಲ್ಲ ಕಡೆ ಶೋರೂಮ್ ಅಲ್ಲಿ ನಾರ್ಮಲ್ ಹೆವಿ ಪ್ರೈಸ್ ಮಾಡ್ತಾರೆ, 5.5 ಮೇಲೆ ಮಾಡ್ತಾರೆ, 560-580 ಆ ಥರ ಮಾಡ್ತಾರೆ. ಸರ್ ನಾನು 525 ಹೇಳ್ತಾ ಇದ್ದೀನಿ, ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. 525 ಹೇಳ್ತಾ ಇದ್ದೀರಾ ಸರ್, ಇದಕ್ಕೊಂದು ಫೈನಲ್ ಪ್ರೈಸ್ ಹೇಳಿ ಸರ್, ಎಷ್ಟು ನೆಗೋಷಿಯೇಟ್ ಮಾಡ್ತೀರಾ ಅಂತ ಗೊತ್ತಾಗ್ಲಿ ಎಲ್ಲರಿಗೂ. ಸರ್ ಆ ಥರ ಇದ್ರೆ ಎಲ್ಲ ಗಾಡಿಯಲ್ಲಿ ಅದೇ ಮೈಂಡ್ ಇಟ್ಕೊಂಡು ಬಂದ್ಬಿಡ್ತಾರೆ. ಯಾಕಂದ್ರೆ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ. ಈಗ 100,000 ಗಾಡಿಗೆ ನಾನು 50,000 ಬಿಡೋಕ್ಕಾಗಲ್ಲ, 20,000 ಬಿಡೋಕ್ಕಾಗಲ್ಲ, ಆ ಥರ ಇರುತ್ತೆ. ಬನ್ನಿ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿಕೊಡ್ತೀನಿ. ಏನು ಲಾಸ್ ಅಂತೂ ಅಷ್ಟು 10-15,000 ಅಂತ ಇಲ್ಲ, ಬಟ್ ಒಂದು ಒಳ್ಳೆ ಪ್ರೈಸ್ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಸೂಪರ್ ಸರ್. ಆ್ಯಂಡ್ ಕರೋಲಾ ಬಗ್ಗೆ ನಿಮ್ಗೆ ಹೇಳುವಂಥ ಅವಶ್ಯಕತೆಯೇ ಇಲ್ಲ, ಒನ್ ಆಫ್ ದಿ ಕ್ರೇಜಿಯಸ್ಟ್ ಸೆಡಾನ್ ಇದು. ಆ್ಯಂಡ್ ಈ ಒಂದು ಇಂಜಿನ್ ರಿಲಯಬಿಲಿಟಿಗೆ ಇಷ್ಟು ಕಮ್ಮಿ ಓಡಿರೋದ್ರಿಂದ, 70,000 ನೋಡಿರೋದ್ರಿಂದ ಇನ್ನೊಂದು 10 ವರ್ಷ ಡಿಸ್ಕಸ್ ಮಾಡೋಂಗೇ ಇಲ್ಲ, ನೀವು ಹೌದು ಮಾತಾಡೋಂಗೇ ಇಲ್ಲ, ಆ ಥರ ಗಾಡಿ ಇದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಹೋಂಡಾ ಸಿಟಿ ಇದೆ. ಎಸ್ ಸರ್. ಸರ್ 2013 ಮಾಡಲ್ ಗಾಡಿ ಇದು, ಮ್ಯಾನ್ಯುಲ್ ವೇರಿಯಂಟ್ ಬರುತ್ತೆ ನಿಮಗೆ, ಟಾಪ್ ಎಂಡ್ ಬರುತ್ತೆ ನಿಮಗೆ, ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಇದರಲ್ಲಿ ಕೂಡ. ನಿಮಗೆ ಮ್ಯಾಗ್ವೀಲ್ ಆಗಿರಲಿ, ಏರ್ ಬ್ಯಾಗು, ಎ ವಿ ಎಸ್ಸು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು ವಿತ್ ರೆದರ್ ಸೀಟು, ಎಲ್ಲ ಥರ ಆಪ್ಷನ್ಸು ಈ ಗಾಡಿ ಕೂಡ ಬಂದ್ಬಿಡುತ್ತೆ ಸರ್ ನಿಮಗೆ. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಸರ್ ಇದು 78,000 ಓಡಿದೆ ಸರ್ ಗಾಡಿ. 78,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೋಂಡಾ ಸಿಟಿ ನೋಡ್ತಾ ಇದ್ದೀರಾ, ವೈಟ್ ಕಲರಲ್ಲಿ. ಟಾಪ್ ಎಂಡಾ ಸರ್ ಇದು? ಹೌದು ಸರ್, ಟಾಪ್ ಎಂಡ್ ಬರುತ್ತೆ ಇದು. ಅಲಾಯ್ ವೀಲ್ಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಟೋಮೆಟಿಕ್ ಓ ಆರ್ ವಿ ಎಮ್ಸು, ಎಲ್ಲ ಫೀಚರ್ಸು ಕೂಡ ಬರುತ್ತೆ. ಲೆದರ್ ಸೀಟ್ಸ್ ಕೂಡ ಚೆನ್ನಾಗಿದೆ ಇದರಲ್ಲಿ. ಸರ್ ಏನು ಪ್ರೈಸ್ ಹೇಳ್ತಿದ್ರೆ ಇದು? ಸರ್ ಈ ಗಾಡಿ 2013 ಮಾಡಲ್ಲು, ಹೋಂಡಾ ಸಿಟಿ ನ್ಯೂ ಶೇಪ್ ಅಂತ ಹೇಳ್ಬೋದು ಇದು. ಆಲ್ಮೋಸ್ಟ್ ನಿಮಗೆ 13 ಅಂದರೆ ನಿಮಗೆ 5,000 ಮೇಲೇ ಇರುತ್ತೆ ಪ್ರೈಸಿಂಗು. 4,95,000 ಹೇಳ್ತಾ ಇದ್ದೀನಿ ಸರ್, ಅದರಲ್ಲಿ ಕಮ್ಮಿ ಮಾಡಿಕೊಡ್ತೀನಿ. 4,95,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ತುಂಬ ಜನ ಸ್ವಿಫ್ಟ್ ಅಂತ ಕೇಳ್ತಾ ಇದ್ದೀರಾ, ಸ್ವಿಫ್ಟ್ ಇದೆ ನೋಡ್ತಿರ್ಬೋದು. ಯಾವ ಮಾಡಲ್ ಸರ್? ZX8 2018 ಮಾಡಲ್ಲೋ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ವಿತ್ ಪುಷ್ ಸ್ಟಾರ್ಟ್ ಬಟನ್ ಆಪ್ಷನಲ್ ಬರುತ್ತೆ ಸರ್ ಇದು. ಓಕೆ, ZX ಆಪ್ಷನಲ್ ಬರುತ್ತೆ ವಿತ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ಗಾಡಿಯಲ್ಲಿ, ವಿತ್ ಮ್ಯಾಗ್ವೀಲು, ಏರ್ ಬ್ಯಾಗು, ಎ ಬಿ ಎಸ್ ಎಲ್ಲ ಥರ ಆಪ್ಷನ್ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಇದರದ್ದು ಪೂರ್ತಿ ಫೋಟೋಸ್ ಏನಾದರೂ ಬೇಕಾದರೆ ನನಗೆ ವಾಟ್ಸಪ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಇದು ಇಂಟೀರಿಯರ್ ಎಲ್ಲ ಫೋಟೋಸ್ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ ನಿಮಗೆ. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಸರ್ ಇದು 45,000 ಓಡಿದೆ ಸರ್. ಪೆಟ್ರೋಲ್ ಗಾಡಿ? ಪೆಟ್ರೋಲ್ ಗಾಡಿ. ಓಕೆ ಸರ್, ಪ್ರೈಸು ಸರ್ ಇದು? ಸರ್ ಇದು ಪ್ರೈಸು ಒಂದು ಫೈನಲ್ ಟು ಫೈನಲ್ ಒಂದು 7,00,000 ಮುಗಿಸ್ಕೊಡ್ತೀನಿ ಸರ್ ಗಾಡಿ ಇದು. 7,00,000 ಆಲ್ಮೋಸ್ಟ್ ನೀವು ಚೆಕ್ ಮಾಡಿ 2018 ಮಾಡಲ್ ಶಿಫ್ಟ್ ZX ನೀವು ಚಿಕ್ಕ ಶೋರೂಮ್ ಆಗಲಿ ದೊಡ್ಡ ಶೋರೂಮ್ ಇರಲಿ ನಿಮ್ಗೆ 7.5 ಲಕ್ಷ ಮೇಲೆನೇ ಮಾಡ್ತಾರೆ. ನನ್ನ ಬೆಸ್ಟ್ ಪ್ರೈಸ್ ಒಂದು 7,00,000 ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಹಾಗಾದ್ರೆ ಇಲ್ಲಿವರೆಗೂ ಆಲ್ಮೋಸ್ಟ್ ಸೆಡಾನ್ಗಳು ನೋಡ್ತಾ ಇದ್ರಿ, ಒಂದು ಹ್ಯಾಚ್ ಪ್ಯಾಕ್ ನೋಡಿದ್ದೀರಾ, ಸೊ ಮತ್ತೊಂದು ಹ್ಯಾಚ್ ಪ್ಯಾಕ್ ಇದೆ, ಸ್ಮಾಲ್ ವೆಹಿಕಲ್ಲು, ಗ್ರ್ಯಾಂಡ್ ಐಟನ್ ನೋಡ್ತಾ ಇದ್ದೀರಾ. ಎಸ್ ಸರ್. ಸರ್ 2013 ಮಾಡಲ್ ಗಾಡಿ ಇದು. ಸೊ ಗಾಡಿ ನಿಮಗೆ ಆಲ್ಮೋಸ್ಟ್ 65,000 ಗಾಡಿ ಓಡಿದೆ, 80% ಟೈರ್ಸ್ ಇದೆ ಗಾಡಿಯಲ್ಲಿ. ಗಾಡಿ ನಿಮಗೆ CRDA ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಗಾಡಿ. ಐಟೆನ್ನಲ್ಲಿ ಗ್ರ್ಯಾಂಡ್ ಐಟೆನ್ ಇದು, ಅದರಲ್ಲಿ ಡೀಸೆಲ್ ಇಂಜಿನ್. ಸೊ ಸುಮಾರು ಜನ ಐಟೆನ್ನಲ್ಲಿ ಡೀಸೆಲ್ ಹುಡ್ತಾ ಇರ್ತಾರೆ, ಯಾಕಂದರೆ ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಗಾಡಿ. ಓಕೆ. ಸೊ ಆ್ಯಂಡ್ ಟಾಪ್ ಎಂಡ್ ಆಲ್ಸ್ ಟಾಪ್ ಎಂಡ್ ಸರ್ ಮಿಡ್ ವೇರಿಯಂಟ್ ಬರುತ್ತೆ ಸರ್. ಮಿಡ್ ವೇರಿಯಂಟ್ ಅಂದರೆ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, AC ಎಲ್ಲ ಥರ ಆಪ್ಷನ್ ಬರುತ್ತೆ. ಜಸ್ಟ್ ಏನು ಬರಲ್ಲ ಅಂದರೆ ಮ್ಯಾಗ್ವೀಲ್ ಬರಲ್ಲ, ಏರ್ ಬ್ಯಾಗ್ ಬರಲ್ಲ ಸರ್ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಸರ್ ಏನು ಪ್ರೈಸ್ ಸರ್ ಇದು? ಸರ್ ಇದು ನಿಮಗೆ ವಿತ್ NOC ಸರ್ 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಗ್ರ್ಯಾಂಡ್ ಐಡೆನ್ಸ್ 3.5 ಲ್ಯಾಕ್ಗೆ ವಿತ್ NOC ಕೊಡ್ತೀನಿ ಸರ್. ಆ್ಯಂಡ್ ಆಲ್ಸೋ ನಿಮ್ಗೆ ಇದರಲ್ಲಿ ರೇರ್ ಸೀಟಲ್ಲಿ ಕುತ್ಕೊಳ್ಳೋರಿಗೆ ಅವ್ರಿಗೂ ಕೂಡ AC ಬರುತ್ತೆ. ಹೌದು. ಸೊ ರೇರ್ AC ಕೂಡ ಬರುತ್ತೆ. ಆ್ಯಂಡ್ ನೋಡ್ತಿರ್ಬೋದು ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ i20 ಆಸ್ಟಾ 2011 ಮಾಡಲ್ ಬರುತ್ತೆ, ವಿತ್ ಆಟೋಮೆಟಿಕ್ ಬರುತ್ತೆ ಸರ್. ಆಟೋಮೆಟಿಕ್ i20ದಲ್ಲಿ ಒಂದು ಚಿಕ್ಕ ಗಾಡಿಯಲ್ಲಿ ಆಟೋಮೆಟಿಕ್ ಬೇಕಂತ ಸುಮಾರು ಜನ ಕೇಳ್ತಾರೆ, ಅವ್ರಿಗೋಸ್ಕರ ಆಸ್ಟಾ ವೇರಿಯಂಟ್ ಇದೆ ಆಟೋಮೆಟಿಕ್ i20ದಲ್ಲಿ. ಇದು ಕೂಡ ಟಾಪ್ ಎಂಡ್ ಬರುತ್ತೆ, ಇದರಲ್ಲಿ ನಿಮಗೆ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎಲ್ಲ ಥರ ಟಾಪ್ ಎಂಡ್ ಫೀಚರ್ಸ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ. ಸರ್ ಇದು ಪೆಟ್ರೋಲ್ ಆಟೋಮೆಟಿಕ್ ಸರ್? ಇದು ಪೆಟ್ರೋಲ್ ಆಟೋಮೆಟಿಕ್ಕು ಸರ್. ಓಕೆ ಸರ್, ಏನು ಪ್ರೈಸ್ ಹೇಳ್ತಿದ್ರೆ ಇದು? ಸರ್ ಇದು ಒಂದು 3,85,000 ಮುಗಿಸ್ಕೊಡ್ತೀನಿ. 4,25,000 ಹೇಳ್ತಿದ್ದೀನಿ, ಒಂದು 3,85,000 ಮುಗಿಸ್ಕೊಡ್ತೀನಿ ಸರ್. 385,000 85,000 11 ಮಾಡಲ್ ಟಾಪ್ ಎಂಡ್ ಗಾಡಿ i20 ಕೊಡ್ತೀನಿ ಸರ್ ವಿತ್ ಆಟೋಮೆಟಿಕ್. ಓಕೆ ಸರ್, ಹಾಗಾದ್ರೆ ನೋಡ್ತಿರ್ಬೋದು ವೀಕ್ಷಕರೇ ಎಲ್ಲ ಫೀಚರ್ಸು ಕೂಡ ಬರುತ್ತೆ ಇದರಲ್ಲಿ. ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ನಿಮಗೆ ಆಟೋ ಫೋಲ್ಡಿಂಗ್ ಮಿರರ್ಸು, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪು, ರೇರ್ ಡಿಫಾಗರ್, ವೈಪರು, ಸ್ಪಾಯ್ಲರ್ ಕೂಡ ಇದೆ ಇದರಲ್ಲಿ. ಆ್ಯಂಡ್ ಆಟೋಮೆಟಿಕ್ ವೆಹಿಕಲ್ಲು ತುಂಬ ರೇರ್ ನಿಮಗೆ ಸಿಗೋದು ಆಟೋಮೆಟಿಕ್ ವೆಹಿಕಲ್ಲು, ಇಲ್ಲೊಂದು ಆಟೋಮೆಟಿಕ್ ವೆಹಿಕಲ್ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಇಯೋನ್ ಇದೆ. ಎಸ್ ಸರ್. ಸರ್ 2013 ಮಾಡಲ್ ಮ್ಯಾಗ್ನಾ ವೇರಿಯಂಟ್ ಬರುತ್ತೆ, ಬರೀ ಪೆಟ್ರೋಲ್ ಬರುತ್ತೆ ಗಾಡಿ ಇದು. ನಿಮಗೆ ಎಲ್ಲ ಫೀಚರ್ಸ್ ಹೇಳಬೇಕಂದ್ರೆ ಪವರ್ ಸ್ಟೇರಿಂಗು, AC, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್ ಗಾಡಿಯಲ್ಲಿ. ಓಕೆ, ಒಳ್ಳೆ ಮೇಂಟೈನ್ ಮಾಡೋರ ಗಾಡಿ.
ಜಸ್ಟ್ ಈ ಗಾಡಿ ಕೂಡ ನಿಮಗೆ 62,000 ಓಡಿದಾಗ ಓಡಿಸಿದಾರೆ ಗಾಡಿ ಓಕೆ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್ ಗಾಡಿ ಏನು ಸರ್ ಪ್ರೈಸ್ ಇದು ಸರ್ ಇದು ಬಂದು ಒಂದು 285,000 ಗೆ ಮುಗಿಸ್ಕೊಡ್ತೀನಿ ಸರ್ ಗಾಡಿ 7 ಲಕ್ಷ ಡಿಲೇಟ್ ಪ್ಲಸ್ ಬರುತ್ತೆ ಏನು ಇದು ಒಂದು ವೇಳೆ ಪ್ರೈಸ್ ಹೇಳ್ತಾ ಇದೀನಿ 285,000 ಗೆ ಮುಗಿಸ್ಕೊಡ್ತೀನಿ ಸರ್ ಗಾಡಿ 325 345 ಸೆಲ್ಲಿಂಗ್ ಇದೆ ಮಾರ್ಕೆಟ್ ಒಂದು 285 ಗೆ ಕೊಟ್ಬಿಡ್ತೀನಿ ಸರ್ ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು 820 ಇದೆ 820 ಓಲ್ಡ್ ನೋಡ್ತಿರೋರಿಗೆ ಎರಡೆರಡು ಗಾಡಿ ಇದೆ ನೋಡ್ತಿರಬಹುದು ಎಸ್ ಸರ್ ಸರ್ ಬಜೆಟ್ ಯಾವ ತರ ಇದೆ ಆ ತರ ಬಜೆಟ್ ಹೋಗಬಹುದು ನಮ್ಮತ್ರ ನಿಮಗೆ 3 ಲಕ್ಷ 2.5 ಲಕ್ಷ 2 ಲಕ್ಷ ಇಂದ ಹಿಡಿದು ಎಲ್ಲಾ ತರ ಬಜೆಟ್ ಅಲ್ಲಿ ಗಾಡಿ ಬರುತ್ತೆ ಸೋ ಅದರಲ್ಲಿ ಬಜೆಟ್ ಅಲ್ಲಿನೂ ಗಾಡಿ ವೈಸ್ ನೂ ಡಿಫರೆಂಟ್ ಇರುತ್ತೆ i20 ದಲ್ಲಿ 4 ಲಕ್ಷ ಬಜೆಟ್ ಬೇಕಂದ್ರೆ ಸಿಗುತ್ತೆ 3 ಲಕ್ಷ ಬಜೆಟ್ ಬೇಕಂದ್ರೆ ಸಿಗುತ್ತೆ 2009 ಮಾಡೆಲ್ ಲಾಸ್ಟ್ ವೇರಿಯಂಟ್ ಇದು ಸೋ ಇದು ಗಾಡಿ ಕೂಡ ಟಾಪ್ ಎಂಡ್ ಬರುತ್ತೆ ವಿತ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಎಲ್ಲಾ ತರ ಟಾಪ್ ಎಂಡ್ ಫೀಚರ್ಸ್ ಎಲ್ಲಾ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ ಪೆಟ್ರೋಲ್ ವೇರಿಯಂಟ್ i20 ಆಸ್ಟಾ ಅದನ್ನು 3,75,000 ಗೆ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತಿರಬಹುದು ಫೋರ್ಡ್ ಇಕೋಸ್ಪೋರ್ಟ್ ಇದೆ ಟೈಟಾನಿಯಂ ಪ್ಲಸ್ ಎಸ್ ಸರ್ ಇದು ಬಂದ್ಬಿಟ್ಟು ಟೈಟಾನಿಯಂ ಪ್ಲಸ್ ಬರುತ್ತೋ ಆಪ್ಷನಲ್ ವಿತ್ ಸಿಕ್ಸ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್ ಇದು ಈ ಗಾಡಿಯಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಸೊ 2 ಸೀಟ್ಸ್ ಅಲ್ಲಿ 2 ಸೈಡ್ ಪೋಲ್ಸ್ ಅಲ್ಲಿ ಅಲ್ಲಿ ಫ್ರಂಟ್ ಪ್ಯಾಸೆಂಜರ್ ಮತ್ತೆ ಡ್ರೈವರ್ ಸೀಟ್ ಅಲ್ಲಿ ಏರ್ ಬ್ಯಾಗ್ಸ್ ಬರುತ್ತೆ ವಿತ್ ಮ್ಯಾಗ್ ವೀಲ್ ಬರುತ್ತೆ ನಿಮಗೆ ಅದೇ ತರ ಫಾಗರ್ ಡಿಫಾಗರ್ ಸ್ಟೇರಿಂಗ್ ಅಡ್ಜಸ್ಟೇಬಲ್ ಮ್ಯೂಸಿಕ್ ಸಿಸ್ಟಮ್ ಪವರ್ ವಿಂಡೋ ಪವರ್ ಸ್ಟೇರಿಂಗು ಆಟೋಮೆಟಿಕ್ ಮೌಂಟೇನ್ ಕಂಟ್ರೋಲ್ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ ಓಕೆ ಸೊ ಇದು ಡೀಸೆಲ್ ಅಲ್ಲ ಸರ್ ಇದು ಡೀಸೆಲ್ ಗಾಡಿ 2014 ಮಾಡೆಲ್ಲು ಕಂಪ್ನಿ ಟು ಇಂಡಿವಿಜುವಲ್ ಆಗಿರೋದು ಈ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದು ಸೊ ಸಿಂಗಲ್ ಓನರ್ ಬರುತ್ತೆ ಕಂಪ್ನಿ ಟು ಇಂಡಿವಿಜುವಲ್ ಟೈಟಾನಿಯಂ ಪ್ಲಸ್ 6 ಏರ್ ಬ್ಯಾಗ್ ಬರೋ ಗಾಡಿಗೆ ಆಲ್ಮೋಸ್ಟ್ ನೀವು ಚೆಕ್ ಮಾಡ್ಬೋದು 6 ಏರ್ ಬ್ಯಾಗ್ ಇರೋ ಗಾಡಿ ಇಕೋ ಸ್ಪೋರ್ಟ್ಸ್ ನಿಮಗೆ 6.5 ಮೇಲೇನೆ ಮಾಡ್ತಾರೆ ಸರ್ ನಾನು 575 ಹೇಳ್ತಾ ಇದ್ದೀನಿ ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್ 575 ಹೇಳ್ತಾ ಇದ್ರೆ 2014 ಮಾಡೆಲ್ಲು ಟೈಟಾನಿಯಂ ಪ್ಲಸ್ ಕೂಡ ಸೊ ನೆಗೋಷಿಯಬಲ್ ಆಗುತ್ತೆ ಅಂಡ್ ಒಳ್ಳೆ ಗಾಡಿ ವೀಕ್ಷಕರೇ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಬರುತ್ತೆ ನಿಮಗೆ ಒಳ್ಳೆ ಸೇಫ್ಟಿ ಬರುತ್ತೆ ಯಾಕೆಂದ್ರೆ 6 ಏರ್ ಬ್ಯಾಗ್ ಬರುತ್ತೆ ಎಲ್ಲ ಫೀಚರ್ಸು ಬರುತ್ತೆ ಸೊ ಸಿಂಗಂತ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸೊ ಎಲ್ಲ ಫೀಚರ್ಸ್ ಇರುವಂಥ ಗಾಡಿ 5,75,000 ತೊಗೋಬೋದು ವಿತ್ ಸೇಫ್ಟಿ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಇನೋವಾ ಕೂಡ ಅವೈಲೇಬಲ್ ಇದೆ ಇವತ್ತು ಎಸ್ ಸರ್ 2012 ಮಾಡೆಲ್ ಗಾಡಿ ಇನೋವಾ ಇದು ಜಿ ವೇರಿಯಂಟ್ ಬರುತ್ತೆ ಗಾಡಿಯಲ್ಲಿ ಸಿಂಗಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ 4 ನಿಮಗೆ ಮ್ಯಾಗ್ವಿಲ್ ಅಂತ ಮ್ಯಾಗ್ವಿಲ್ ಬರುತ್ತೆ ಸಿಂಗಲ್ ಏರ್ ಬ್ಯಾಗು ಪವರ್ ಶೇರಿಂಗ್ ಪವರ್ ವಿಂಡೋಸ್ ಸೊ ಇನೋವಾದಲ್ಲಿ ಆಲ್ಮೋಸ್ಟ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮಗೆ ಸೊ ಸೀಟ್ ಕೂಡ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು ಗಾಡಿ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ರೆಕಾರ್ಡೆಡ್ ಇದೆ ಗಾಡಿ ಗಾಡಿ ನಿಮಗೆ ದಿಲ್ಲಿ ನಂಬರಲ್ಲಿ ಇದೆ ಸರ್ ವಿತ್ NOC ಬೇಕಾದರೆ ನಿಮಗೆ 6.5 ಲಕ್ಷ ಕೊಡ್ತೀನಿ ಸರ್ 6,50,000 ವಿತ್ NOC ಕೊಟ್ಬಿಡ್ತೀವಿ ಓಕೆ ಸರ್ 6,50,000 ವಿತ್ NOC ವಿತ್ NOC ಸಿಗ್ತಾ ಇದೆ ಹೌದು ನೋಡ್ತಿರ್ಬೋದು ಸರ್ ಮೈಲೇಜ್ ಇಷ್ಟು ಕೊಡುತ್ತೆ ಇನೋವಾ ಸರ್ ಇದು ಆಲ್ಮೋಸ್ಟ್ ನಿಮಗೆ 14 ಬರುತ್ತೆ ಸರ್ 14 ಬರುತ್ತೆ ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಹ್ಯುಂಡೈ ಕ್ರೆಟಾ ಇದೆ ಎಸ್ ಸರ್ ಸರ್ ಕ್ರೆಟಾ ಇದು 2016 ಮಾಡೆಲ್ ಮ್ಯಾನ್ಯುಯಲ್ ವೇರಿಯಂಟ್ SX ಬರುತ್ತೆ ಸೊ ಇದು SX ಅಂದ್ರೆ ನಿಮಗೆ ಟಾಪ್ ಎಂಡ್ ಬರುತ್ತೆ ಇದರಲ್ಲಿ ಕೂಡ ನಿಮಗೆ ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಎಲ್ಲ ತರ ಆಪ್ಷನ್ಸ್ ಫೀಚರ್ಸ್ ಬಂದ್ಬಿಡುತ್ತೆ ಸರ್ ವಿತ್ ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ ಕೂಡ ಅಂಡ್ ಡೀಸೆಲ್ ಗಾಡಿ ಬರುತ್ತೆ ಸರ್ ನಿಮಗೆ ಸೊ ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಕೂಡ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು ಈ ಒಂದು ವೆಹಿಕಲ್ನ ಅಂಡ್ ಇಂಟೀರಿಯರ್ ಕೂಡ ಕಂಪ್ಲೀಟ್ ಬ್ಲಾಕ್ ಇದೆ ಇದು ಬರೇ ಡಿಫಾಗರ್ ವೈಪರು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು ಡ್ಯುಯಲ್ ಏರ್ ಬ್ಯಾಗು ABS ಸೊ ಎಲ್ಲ ಫೀಚರ್ಸು ಬರುವಂತಹ ಒಂದು ಗಾಡಿ ಇದು ಒಳ್ಳೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 180 mm ಬರುತ್ತೆ ಹೌದು ಸರ್ ಏನು ಹೇಳ್ತಿದ್ದೀರಾ ಪ್ರೈಸ್ ಸರ್ ಇದು 10,75,000 ಹೇಳ್ತಾ ಇದ್ದೀನಿ ಸರ್ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್ 10,75,000 ಹೇಳ್ತಾ ಇದ್ದಾರೆ ಯಾವ ಮಾಡೆಲ್ ಸರ್ ಇದು 2016 ಮಾಡೆಲ್ ಸಿಂಗಲ್ ಓನರ್ SX ಟಾಪ್ ಎಂಡ್ ಬರುತ್ತೆ ಸರ್ ಓಕೆ ಸರ್ ವಿತ್ ಡೀಸೆಲ್ ಗಾಡಿ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು XUV500 ಇದೆ ಮ್ಯಾಗ್ ವೀಲ್ ಒಂಥರ ಕ್ರೇಜಿ ಆಗಿದೆ ಇದಕ್ಕೆ ಸೂಟ್ ಆಗ್ತಾ ಇದೆ ಎಸ್ ಮ್ಯಾಗ್ ವೀಲ್ ಕ್ರೇಜ್ ಆಗಿದೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಹಾಕೋರೆ ಜಸ್ಟ್ 1.5 lakh ಕೊಟ್ಟು ನಂಬರ್ ತಗೊಂಡಿದ್ರೆ 555 ಫ್ಯಾನ್ಸಿ ನಂಬರ್ ಗಾಡಿಗೆ ಅದೇ ತರ ನಿಮಗೆ 2017 ಮಾಡೆಲ್ ಪ್ಲಸ್ ಆಟೋಮೆಟಿಕ್ ಬರುತ್ತೆ ಗಾಡಿ ಇದು ಆಟೋಮೆಟಿಕ್ XUV ಆಟೋಮೆಟಿಕ್ ತುಂಬಾ ರೇರ್ ಸಿಗೋದು ಅವ್ರು ತುಂಬಾ ಡಿಮ್ಯಾಂಡ್ ಅಲ್ಲಿ ಮಾಡ್ತಾರೆ ಆಟೋಮೆಟಿಕ್ XUV ಸೊ ನೋಡಬಹುದು ನೀವು W6 ವೇರಿಯಂಟ್ ಬರುತ್ತೆ 2017 ಮಾಡೆಲ್ ಸೊ ಎಲ್ಲಾ ತರ ಫೀಚರ್ಸ್ ಹೇಳ್ಬೇಕಂದ್ರೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ ಅಂಡ್ ಟೈರ್ ಕೂಡ ಅಪ್ಸೈಜ್ ಮಾಡಿರಂಗಿದಾರ ಹೌದು ಸರ್ ಗಾಡಿ ಲುಕ್ಗೆ ಮಾಡೋರ ಸರ್ ಬೇಕಂದ್ರೆ ನೀವು ಚೇಂಜ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬಹುದು ಏನ್ ತೊಂದರೆ ಇಲ್ಲ ಟೈರು ಚೆನ್ನಾಗಿದೆ ನಿಮಗೆ ಅಪ್ ಟು 45% ಟೈರ್ಸ್ ಇದೆ ಲುಕ್ ಚೆನ್ನಾಗಿದೆ ಸೂಪರ್ ಸರ್ ಸರ್ ಏನ್ ಆಮೇಲೆ ನೋಡಿ ಗಾಡಿ ನೋಡಿ ಇದು ಅಡ್ವೋಕೇಟ್ ಯೂಸ್ ಮಾಡಿರೋದು ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡೋರ ಸರ್ ಜಸ್ಟ್ ಗಾಡಿ ನಂಬರ್ಗೆ ಎಕ್ಸ್ಟ್ರಾ ಕೊಟ್ಟು
ದುಡ್ಡು ಕೊಟ್ಟು ತಗೊಂಡ್ತಾರ ಅಂದ್ರೆ ಜಸ್ಟ್ ಥಿಂಕ್ ಮಾಡಬಹುದು ಗಾಡಿ ಯಾತರ ಮೇಂಟೈನ್ ಮಾಡಿ ಇರ್ತಾರ ಕಸ್ಟಮರ್ ಅಂತ. ಏನ್ ಪ್ರೈಸ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 11,25,000 ಹೇಳ್ತಾ ಇದೀನಿ ಸರ್, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಚಾಲೆಂಜ್ ಮಾಡ್ತಾ ಇದೀನಿ ಈ ಗಾಡಿ ಹೋಗ್ಬಿಟ್ಟು ಎಲ್ಲ ಕಡೆ ಬೇಕಾದ್ರೆ ಚೆಕ್ ಮಾಡಿ ಫೋನಲ್ಲಿ ಓಪನ್ ಮಾಡಿ ನಿಮ್ಗೆ ದೊಡ್ಡ ದೊಡ್ಡ ಕಂಪ್ನಿ ಯಾವ್ಯಾವ ಇದೆ ಅಂತ ಮಾಡೆಲ್ ಆಗ್ಬಿಟ್ಟು 14 ಲ್ಯಾಕ್ ಸೆಲ್ಲಿಂಗ್ ಮಾಡ್ತಾವ್ರೆ, ನಾನು ಫೈನಲ್ ಟು ಫೈನಲ್ 11 ಲ್ಯಾಕ್ಗೆ ಮುಗಿಸ್ಕೊಡ್ತೀನಿ ಸರ್. ಯಾವ ಮಾಡೆಲ್ ಸರ್? 2017 ಮಾಡಲ್ ಆಟೋಮೆಟಿಕ್ ಬರುತ್ತೆ, XE500 W6. ಹೌದು, ಓಕೆ. ಬಟ್ W6 ಆದರೂ ಕೂಡ ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಹೌದು, ಆ್ಯಂಡ್ ಆಲ್ಸೋ ಎಲ್ಲ ಫೀಚರ್ಸ್ ಏರ್ ಬ್ಯಾಗ್ ಬರುತ್ತೆ. ಓ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ನೋಡ್ತಿರ್ಬೋದು ವೀಕ್ಷಕರೇ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಸೊ ಎಲ್ಲ ಫೀಚರ್ಸು ಬರುತ್ತೆ. ಓನ್ಲಿ ಥಿಂಗ್ ಇಸ್ ನಿಮ್ಗೆ ಇದರಲ್ಲಿ ಅಲಾಯ್ ವೀಲ್ ಬರ್ತಾ ಇರಲಿಲ್ಲ, ಅದು ಕೂಡ ಸಖತ್ತಾಗಿರೋ ಅಲಾಯ್ಬಿಟ್ಟವ್ರೆ. ಆ್ಯಂಡ್ ನಿಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಬರುತ್ತೆ ಸರ್. ಆಟೋಮೆಟಿಕ್ ಬರುತ್ತೆ, ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ನಿಮ್ಗೆ ವರ್ನಾ ಇದೆ ಸರ್, 2015 ಮಾಡಲ್ಲು, SX ಪೆಟ್ರೋಲ್ ಗಾಡಿ ಬರುತ್ತೆ ನಿಮ್ಗೆ. ಓಕೆ, ಸೊ ನೋಡ್ಬೋದು, ರೆಡ್ ಕಲರ್ ಅಲ್ಲಿ ತುಂಬಾ ಜನ ಕೇಳ್ತಾರೆ, ಸೊ ವರ್ನಾ ಬೇಕಂತ. ಅವ್ರಿಗೆ ಒಂದು ಲೇಟೆಸ್ಟ್ ಮಾಡಲ್ಲು ಬೇಕಂದ್ರೆ ಸಿಗುತ್ತೆ, 2015 ಮಾಡಲ್ಲು. ಸಿಂಗಲ್ ಓನರ್, ಆಫ್ಟರ್ ಮಾರ್ಕೆಟ್ ನಿಮ್ಗೆ ಸನ್ ರೂಫ್ ಹಾಕ್ ಅವರ ಕಸ್ಟಮರು, ನೋಡ್ಬೋದು ಸನ್ ರೂಫ್ ಓನ್ ರೂಫ್ ಅಂತ. ಸೊ ಒಂದು ಲುಕ್ಕಿಗೆ ಒಂದು ಕಂಫರ್ಟಬಲ್ ಆಗಿ ಎಲ್ಲ ಫುಲ್ ಓಪನ್ ಆಗುತ್ತೆ ಅಂತ ನೋಡ್ಬೋದು. ಅದೇ ಥರ ನಿಮಗೆ ಮ್ಯಾಗ್ವೀಲು, ಏರ್ ಬ್ಯಾಗು, ABS ಎಲ್ಲ ಥರ ಟಾಪ್ ಎಂಡ್ ಫೀಚರ್ಸ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ. ನ್ಯೂ ಶೇಪ್ ವರ್ನಾ ಫ್ಲೂಡಿಕ್ ಇದು, ಸೊ ತುಂಬ ಚೆನ್ನಾಗಿದೆ ಗಾಡಿ. ಈ ಗಾಡಿ ಕೂಡ ನಿಮಗೆ ಆಲ್ಮೋಸ್ಟ್ 36,000-38,000 ಓಡಿದೆ ಸರ್ ಅಷ್ಟೇ. ಬರೀ 38,000? 38,000 ಓಡಿದೆ ಸರ್. ಸರ್ ಪ್ರೈಸ್ ಇದು? ಸರ್ ಈ ಗಾಡಿ ಪ್ರೈಸ್ 7,25,000 ಹೇಳ್ತಿದ್ದೀನಿ, ಅದರಲ್ಲೂ ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಸರ್ ಇದು ಸ್ಕೋಡಾ ಲಾರಾ 2012 ಮಾಡಲ್ ಬರುತ್ತೆ. ಈ ಗಾಡಿ ಕೂಡ ನಿಮಗೆ ಟಾಪ್ ಎಂಡ್ ಬರುತ್ತೆ, ಇದರಲ್ಲಿ ನಿಮಗೆ ಏರ್ ಬ್ಯಾಗು, ABS ಮ್ಯಾಗ್ವಿಲ್ಲು ಪ್ಲಸ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ, ಎಲ್ಲ ಥರ ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಸೊ ಲಕ್ಸರಿ ಗಾಡಿ ಅಂತ ಹೇಳ್ಬೋದು ಸ್ಕೋಡಾ ಲಾರಾದಲ್ಲಿ. ಸೊ ತುಂಬ ಜನ ಸ್ಕೋಡಾ ಲಾರಾ ಇರಲಿ, ಸೂಪರ್ ಇರಲಿ, ರಾಪಿಡ್ ಇರಲಿ, ಸೊ ಯಾರು ಯೂಸ್ ಮಾಡಿದ್ದೀರಾ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಸ್ಕೋಡಾ ಟೇಸ್ಟ್ ಏನಂತ. ಹೌದು, ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಬಿಲ್ಡ್ ಕ್ವಾಲಿಟಿ ಆಗಿರಲಿ, ನಿಮಗೆ ಒಂದು ಕಂಫರ್ಟಬಲ್ ಆಗಿರಲಿ, ಸೇಫ್ಟಿ ವೈಸ್ ಆಗಿರಲಿ, ಎಲ್ಲ ಥರ ಫೀಚರ್ಸು ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ. ನೋಡ್ತಿರೋ ವೀಕ್ಷಕರೇ, ಸಕ್ಕದಾಗಿದೆ ಕಂಡೀಷನ್ನು. ಇಂಟೀರಿಯರ್ ಪೆಟ್ರೋಲ್ ಗಾಡಿ, ಡೀಸೆಲ್ ಅಂತೂ ಲಾರಾದಲ್ಲಿ ಸುಮಾರು ಗಾಡಿ ಇದೆ, ಪೆಟ್ರೋಲ್ ಸಿಗೋದು ರೇರ್ ಸರ್. ಆ್ಯಂಡ್ ಒಳ್ಳೆ ಲೆಗ್ ರೂಮ್ ಬರುತ್ತೆ ನಿಮ್ಗೆ, ರೇರ್ ಕೂತ್ಕೊಂಡ್ರು ಕೂಡ ಒಳ್ಳೆ ನಿಮಗೆ AC ಬರುತ್ತೆ, ರೇರ್ AC. ಸೊ ಪ್ರತಿಯೊಂದು ಫೀಚರ್ಸ್ ಬರುತ್ತೆ, ಇಂಥ ಫೀಚರ್ ಎಲ್ಲ ಸಣ್ಣ ಪುಟ್ಟ ಫೀಚರ್ಸ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಸರ್. ಪ್ರೈಸ್ ಇದು? ಸರ್ ಇದು ಒಂದು 4,95,000 ಮುಗಿಸ್ಕೊಡ್ತೀನಿ ಸರ್. ಆಲ್ಮೋಸ್ಟ್ ನೀವು ಚೆಕ್ ಮಾಡ್ಕೊಂಬನ್ನಿ ಏನು ರೇಟ್ಗೆ ಮಾಡ್ತಾವ್ರೆ ಈ ಗಾಡಿ ಅಂತ. ಲಾರಾ 2012 ಮಾಡಲು, ಒಂದು 4,95,000 ನಾನು ಮುಗಿಸ್ಕೊಡ್ತೀನಿ ಸರ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಹ್ಯುಂಡೈ ವರ್ನಾ ಸರ್. ಇದು ಸರ್ ಇದು 2018 ಮಾಡಲ್ ಹ್ಯುಂಡೈ ವರ್ನಾ ಇದು. ಓಕೆ, ಸೊ ಲೇಟೆಸ್ಟ್ ಮಾಡಲ್ ಇದು. ಸೊ ಇದರಲ್ಲಿ ನಿಮಗೆ ಟಾಪ್ ಎಂಡ್ ಬರುತ್ತೆ, SX ಇದು, ಮ್ಯಾಗ್ವೀಲ್ ಆಗಿರಲಿ, ABS ಆಗಿರಲಿ, ಎಲ್ಲ ಥರ ಟಾಪ್ ಎಂಡ್ ಅಂದರೆ ಟೋಟಲ್ ಫುಲ್ಲಿ ಲೋಡೆಡ್ ಸರ್, ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಓಕೆ, ಪ್ರೊಜೆಕ್ಟರ್ ಎಲ್ಇಡಿ, ಹೆಡ್ಲ್ಯಾಂಪ್ಸು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ರೇರ್ ಡಿಫಾಗರು, ಸೊ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಇದರಲ್ಲಿ. ಅಲಾಯ್ ವೀಲ್ಸ್ ಕೂಡ ನೋಡ್ಬೋದು. ಸೊ ಸರ್ ಇದು ಟಾಪ್ ಎಂಡ್ SX ಆಪ್ಷನ್ ಅಲ್ಲ SX ಸರ್ ಇದು? ಇಲ್ಲ ಸರ್, ಬರೀ ಇದು SX ಸರ್, ಇದು SX ಆವಾಗಲೇ ತೋರಿಸಿದ್ದು SX ಆಪ್ಷನ್ ಅಲ್ಲ. ಅದರಲ್ಲಿ ಕೀ ಸ್ಟಾರ್ಟ್ ಬರಲ್ಲ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಆಮೇಲೆ ಪ್ಲಸ್ ಅದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ ಸರ್, ಇದು ಪ್ರೈಸು? ಸರ್ ಇದು ಬಂದು ನಿಮಗೆ 10,75,000 ಹೇಳ್ತಿದ್ದೀನಿ ಸರ್, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. 2,75,000 ಹೇಳ್ತಾ ಇದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ಇನ್ನೊಂದು 18 ಮಾಡಲ್ ಪೆಟ್ರೋಲ್ ಅಡಿದ ಸರ್, ಇದು ಪೆಟ್ರೋಲ್ ಗಾಡಿ ಬರುತ್ತೆ ಪೆಟ್ರೋಲ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ವೀಕ್ಷಕರೇ, ಮತ್ತೊಂದು ಹ್ಯುಂಡೈ ವರ್ನಾ ಇದೆ. ವರ್ನಾದಲ್ಲಿ ಸರ್ ನಿಮಗೆ ಬೇಕಂದ್ರೆ 2,85,000 ಸಿಗುತ್ತೆ, ನಿಮಗೆ 7 ಲಕ್ಷಕ್ಕೆ ಬೇಕಂದ್ರೆ 10 ಲಕ್ಷಕ್ಕೆ ಬೇಕಂದ್ರೆ ಸಿಗುತ್ತೆ. ಡಿಫ್ರೆಂಟ್ ಎಲ್ಲ ಗಾಡಿಯಲ್ಲಿ ಒಂದೊಂದು ಪ್ರೈಸ್ ಇದೆ, ಯಾವ ಪ್ರೈಸಲ್ಲಿ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೋ ಆ ಪ್ರೈಸು ತೊಗೋಬೋದು. 2007 ಮಾಡಲ್ಲು, 7-8 ಮಾಡಲ್ ಬರುತ್ತೆ ಗಾಡಿ. VT ಪೆಟ್ರೋಲ್ ಇಂಜಿನ್ ಬರುತ್ತೆ. ಈ ಗಾಡಿ ಕೂಡ ನಿಮಗೆ ಟಾಪ್ ಎಂಡು, ಮ್ಯಾಗ್ವಿಲ್ ಎಲ್ಲ ಸಮೇತ ಬಂದ್ಬಿಡುತ್ತೆ ಸರ್ ನಿಮಗೆ. ನೋಡ್ತಿರ್ಬೋದು ವೀಕ್ಷಕರೇ, ಎಲ್ಲ ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಎಲ್ಲ ಥರ ಆಪ್ಷನ್ ಬರುತ್ತೆ ಸರ್. ಸರ್ ಪ್ರೈಸ್ ಇದು? ಸರ್ ಈ ಗಾಡಿ ನಿಮಗೆ 2,75,000 ಹೇಳ್ತಾ ಇದ್ದೀನಿ ಸರ್, ಸ್ಲೈಟಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ಕೋಡಾ ಎಟಿ ಇದೆ. ಎಸ್ ಸರ್. ಸರ್ ಸ್ಕೋಡಾ ಎತ್ತಿ ಇದು ಡೀಸೆಲ್ ಗಾಡಿ. ಈ ಗಾಡಿಗೆ ಯಾಕೆ ಲೈಕ್ ಮಾಡ್ತಾರೆ ಎತ್ತಿಗಂದ್ರೆ, ಒಂದು ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ, ಆಫ್ ರೋಡ್ ಆಗಿರಲಿ, ಆನ್ ರೋಡ್ ಆಗಿರಲಿ, ತುಂಬ ಒಂದು ಫುಲ್ ಪವರ್ ಹಂಗೆ ಪವರ್ ಬರುತ್ತೆ ಅಂತ ಹೇಳ್ಬೋದು ಗಾಡಿಗೆ. ಒಂಥರ ನಿಮಗೆ ಒಂದು ಒಳ್ಳೆ ಮೈಲೇಜ್, ನಿಮಗೆ 18 ಮೈಲೇಜ್ ಬರುತ್ತೆ, ಆಮೇಲೆ ಕಂಫರ್ಟಬಲ್ ಆಗಿ ನಿಮಗೆ 5 ಸೀಟರ್ ಅಲ್ಲಿ ಸ್ಕೋಡಾ ಎತ್ತಿ ನೀವು ಯಾವ ಥರ ಬೇಕಂದರೂ ಆ ಥರ ಯೂಸ್ ಮಾಡ್ಬೋದು ಸರ್. ಒಂದು ರಫ್ ಯೂಸ್ ಬೇಕಂದ್ರೆ ಮಾಡ್ಬೋದು, ಒಂದು ಸಿಟಿ ಯೂಸ್ ಬೇಕಂದ್ರೆ ಮಾಡ್ಬೋದು. ಸೊ ತುಂಬ ಡಿಮ್ಯಾಂಡ್ ಅಂತ ಹೇಳ್ಬೋದು ಸ್ಕೋಡಾ ಎತ್ತಿ ನಿಮಗೆ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್, ಎಲಿಗೆನ್ಸ್ ವೇರಿಯಂಟ್ ಬರುತ್ತೆ, ಮ್ಯಾಗ್ವಿಲ್ಲು, ಏರ್ ಬ್ಯಾಗ್, ABS ಎಲ್ಲ ಥರ ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ. ನೋಡಿ ಸರ್, ಗಾಡಿ HR ನಂಬರಲ್ಲಿ ಇದೆ ನಿಮಗೆ, ಹಂಗೆ HR ನಂಬರ್ ಬೇಕಂದ್ರೆ ನಿಮಗೆ ಒಂದು 4,75,000 ಕೊಡ್ತೀನಿ ಸರ್. ಆಲ್ಮೋಸ್ಟ್ ನಿಮಗೆ ಕರ್ನಾಟಕ ಗಾಡಿ, ಈ ಗಾಡಿನ ನಿಮಗೆ 7,75,000-7,00,000 ಮಾಡ್ತಾರೆ ಸರ್ ಗಾಡಿ. ಚೆಕ್ ಮಾಡ್ಕೊಂಬರ್ಬೋದು, ಅಷ್ಟು ಮಾಡ್ತಾರೆ. ನಾನು ವಿತ್ NOC 475 ಕೊಡ್ತೀನಿ ಸರ್. ಓಕೆ ಸರ್, ಹಾಗಾದರೆ
ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಫೋರ್ಡ್ ಫಿಗೋ ಇದೆ. ಫೋರ್ಡ್ ಫಿಗೋ ಇದು ಟೈಟಾನಿಯಂ TDCi ಬರುತ್ತೆ, ಇದು ಡೀಸೆಲ್ ವೇರಿಯಂಟ್ ಬರುತ್ತೆ. ಗಾಡಿಯಲ್ಲಿ ಫಿಗೋದಲ್ಲಿ ಡೀಸೆಲ್ ಅಂತ ಸುಮಾರು ಜನ ಸರ್ಚ್ ಮಾಡ್ತಾ ಇರ್ತಾರೆ, ಅವ್ರಿಗೋಸ್ಕರ ಆಪ್ಷನ್ ಇದೆ ಸರ್. ಡೀಸೆಲಲ್ಲಿ ಯಾಕೆ ಫಿಗೋ ಹೋಗ್ತಾರೆ ಅಂದರೆ ಒಳ್ಳೆ ಮೈಲೇಜ್ ಬರುತ್ತೆ, ಒಂದು ಎಲ್ಲ ಈಗ ಮಾಡೆಲ್ ಗಾಡಿಯಲ್ಲಿ ಒಂದು ಒಳ್ಳೆ ಮೈಲೇಜ್, ಒಂದು ಒಳ್ಳೆ ಸೇಫ್ಟಿ ವೈಸ್, ಒಳ್ಳೆ ಕಂಫರ್ಟಬಲ್, ಒಂದು ಒಳ್ಳೆ ಪ್ರೈಸಲ್ಲಿ ಬೇಕಂದ್ರೆ ಫಿಗೋಗೆ ಹೋಗ್ಬೋದು ಸರ್. ಹೌದು, ಮೈಲೇಜು ಬರುತ್ತೆ ನಿಮಗೆ, ಸೇಫ್ಟಿ ವೈಸು, ಏರ್ ಬ್ಯಾಗು, ಎ ಬಿ ಎಸ್ಸು, ಮ್ಯಾಗ್ ವೀಲು, ಫಾಗರು, ಡಿ ಫಾಗರು, ಎಲ್ಲ ಥರ ಆಪ್ಷನ್ ಬರುತ್ತೆ. 18-20 ಮೈಲೇಜ್ ಬರುತ್ತೆ ನಿಮಗೆ. ಒಂದು ಬೆಸ್ಟ್ ಪ್ರೈಸಲ್ಲಿ ಒಂದು 4,85,000 ಮುಗಿಸ್ಕೊಡ್ತೀನಿ ಸರ್. 4,85,000 ಮಾಡೆಲ್ ಫೋರ್ಡ್ ಫಿಗೋ ಸಿಗ್ತಾ ಇದೆ. ಇದರಲ್ಲಿ ಎಲ್ಲ ಫೀಚರ್ಸು ಬರುತ್ತೆ, ಅಲಾಯ್ ವೀಲ್ ಸಮೇತ ಬರುತ್ತೆ ನಿಮಗೆ, ಡ್ಯುಯಲ್ ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಮತ್ತು ನಿಮಗೆ ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕ್ ವಾರ್ ವಿಎಮ್ಸು, ಎಲ್ಲ ಫೀಚರ್ಸು ಬರುತ್ತೆ ಅಂತ ಹೇಳ್ಬೋದು ಸರ್. ಪ್ರೈಸ್ ಇದು 4,85,000 ಸರ್. ಆಲ್ಮೋಸ್ಟ್ 5,500 ಮೇಲೇ ಅದರ ಅನದರ್ ಶೋರೂಮಲ್ಲಿ ಸೆಲ್ಲಿಂಗ್ ಇದೆ, ಬೇರೆ ಶೋರೂಮಲ್ಲಿ. ನಾನು 4,85,000 ಮುಗಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ಅದರ ಒಂದು ಡಿಮ್ಯಾಂಡ್ ಗಾಡಿ ಅಂತ ಹೇಳ್ಬೋದು ಸರ್. ಯಾಕಂದರೆ ತುಂಬ ಮೂವಿಂಗ್ ಇದೆ, ಪ್ರತಿಯೊಂದು ಎವ್ರಿ ತಿಂಗಳು ನಾವು ಒಂದು ನಿಲ್ಲಿಸಲೇಬೇಕು, ಯಾಕಂದರೆ ಗಟ್ಟಿಯಾಗೋ ಅಂತ ಒಂದು ಆಪ್ಷನ್ಸ್ಗೆ ಕಸ್ಟಮರ್ಗೆ. ಇದು ಎಕ್ಸೆಡ್ ಟಾಟಾ ಟಿಯಾಗೋ ಎಕ್ಸೆಡ್ ಮಾಡೆಲ್ ಬರುತ್ತೆ. ಎಕ್ಸೆಡ್ ಅಂದರೆ ನಿಮಗೆ ಎಲ್ಲ ಟಾಪ್ ಎಂಡ್ ಬರುತ್ತೆ ಸರ್. ಗಾಡಿಯಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎ ಬಿ ಎಸ್ಸು, ಪವರ್ ಶೇರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮು, ಆಮೇಲೆ ಮ್ಯಾಗ್ವೀಲ್ ಸಮೇತ ಬಂದ್ಬಿಡುತ್ತೆ ಸರ್ ಗಾಡಿ. ಸರ್ ಇದು ಪ್ರೈಸು ಸರ್? ಇದು 5,25,000 ಹೇಳ್ತಾ ಇದ್ದೀನಿ ಸರ್. ಎಕ್ಸೆಡ್ ಮಾಡೆಲ್ ಟಾಪ್ ಎಂಡು. ನಾರ್ಮಲ್ ನಿಮಗೆ ಬೇಸಿಕ್ ಗಾಡಿನೇ 5,00,000 ಮಾಡ್ತಾವ್ರ, ನಾನು ಟಾಪ್ ಎಂಡ್ ಗಾಡಿ ನಿಮಗೆ 5,00,000 ಕೊಡ್ತೀನಿ ಸರ್. ಟಾಪ್ ಎಂಡ್ ಗಾಡಿ ಟಿಯಾಗೋ ಎಕ್ಸೆಡ್ 5,00,000 ಕೊಡ್ತೀನಿ ಸರ್. ಸೂಪರ್ ಸರ್. ಅಂಡ್ ಲೋನ್ ಎಲ್ಲ ಇದಕ್ಕೆಲ್ಲ ಪ್ರತಿಯೊಬ್ಬರು 100% ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಎಲ್ಲರಿಗೂ ಲೋನ್ ಮಾಡಿ ಕೊಡ್ತೀನಿ. ಜಸ್ಟ್ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು, ಅದೇ ಥರ ಇನ್ಕಮ್ ಪ್ರೂಫ್ ಇರಬೇಕು ಸರ್ ಅಷ್ಟೇ. ಲೈಕ್ ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗಿದ್ರೆ ಮಾಡಿಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಣ ಜಾಸ್ ಇದೆ. ಎಸ್ ಸರ್. ಸರ್ ಇದು ಜಾಸ್ 2015 ಮಾಡಲ್ ಡೀಸೆಲ್ ಗಾಡಿ. ಡೀಸೆಲಲ್ಲಿ ನಿಮಗೆ ಆಲ್ಮೋಸ್ಟ್ ತುಂಬ ಜನ ನೋಡ್ತಾ ಹೋಗ್ತಾರೆ ಜಾಸಲ್ಲಿ, ಯಾಕಂದರೆ ಒಂದು ಒಳ್ಳೆ ಮೈಲೇಜ್ ಬರುತ್ತೆ ಅಂತ. ಸೊ ಯಾರು ಲಾಂಗ್ ಲಾಂಗು ಜಾಸ್ತಿ ಹೋಗ್ತಾರೆ ಅವ್ರಿಗೆ ಹೋಂಡಾ ಜಾಸ್ ಡೀಸೆಲ್ ಆಪ್ಷನ್ ಪರ್ಫೆಕ್ಟ್ ಆಗಿರುತ್ತೆ ಸರ್. ಯಾಕಂದರೆ ಒಳ್ಳೆ ದುಡ್ಡು ಸೇವ್ ಆಗುತ್ತೆ. ಒಂದು ಕಂಫರ್ಟಬಲ್ ನಮಗೆ 5 ಸೀಟ್ರಲ್ಲಿ, ಒಂದು ಸೇಫ್ಟಿ ವೈಸಲ್ಲಿ ನಿಮಗೆ ಎಲ್ಲ ಥರನೂ ಆಪ್ಷನ್ಸ್ ಬಂದ್ಬಿಡುತ್ತೆ ನಿಮಗೆ. ಓಕೆ ಸರ್. ಪ್ರೈಸ್ ಇದು ಸರ್? ಇದು ಬಂದು 2015 ಡೀಸೆಲ್ ಗಾಡಿ ಹೋಂಡಾ ಜಾಸು ಸರ್. ಒಂದು 5,95,000 ಹೇಳ್ತಾ ಇದ್ದೀನಿ ಸರ್. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡಿ. 16 ಮಾಡಲ್ 15 ಮಾಡಲ್ಲು. ಓಕೆ. ಆಲ್ಮೋಸ್ಟ್ ನಿಮಗೆ 6,500 ಮೇಲೆ ಸೆಲ್ಲಿಂಗ್ ಇದೆ, ನಾನು ಮಾಡಿಕೊಡ್ತೀನಿ. 5,00,000 ಒಳಗಡೆ ಮಾಡಿಕೊಡ್ತೀನಿ. ಓಕೆ. ನೆಕ್ಸ್ಟ್ ವೆಹಿಕಲ್ ಒಂದು ಹ್ಯುಂಡೈ ಕ್ರೆಟಾ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ ಸಾರಿ, ಇದು 5,00,000 ಒಳಗಡೆ ಅಲ್ಲ, 6,00,000 ಒಳಗಡೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ. ನಿಮಗೆ ಇದು 2016 ಮಾಡಲ್ಲ, ಆಟೋಮೆಟಿಕ್ ಬರುತ್ತೆ. ಇದು ನಿಮಗೆ ಆಟೋಮೆಟಿಕ್ ಆಪ್ಷನಲ್ ಬರುತ್ತೆ ಸರ್. ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಕೀ ಸ್ಟಾರ್ಟ್ ಬರಲ್ಲ. ಆಮೇಲೆ ಏರ್ ಬ್ಯಾಗು, ಮ್ಯಾಗ್ ವೀಲು, ಎ ಬಿ ಎಸ್ ಎಲ್ಲ ಥರ ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ. ಎಲ್ಲ ಫೀಚರ್ ವೈಸ್ ನೋಡ್ಬೋದು, ಸ್ಟೇರಿಂಗ್ ಮೌಂಟೆನ್ ಕಂಟ್ರೋಲ್ ಆಗಿರಲಿ ನಿಮಗೆ, ಎಲ್ಲ ಥರ ಆಪ್ಷನ್ಸ್ ಬಂದ್ಬಿಡುತ್ತೆ ಸರ್ ನಿಮಗೆ. ಆ್ಯಂಡ್ ಇಂಟೀರಿಯರ್ ಒಂಥರ ಚೆನ್ನಾಗಿದೆ ಇದು. ಹೌದು ಸರ್. ಡ್ಯುಯಲ್ ಫೇಟೆಡ್ ಇದೆ ನಿಮಗೆ ಇಂಟೀರಿಯರು, ಡ್ಯಾಶ್ಬೋರ್ಡ್ ಸಮೇತ. ಹೌದು. ಸೊ ಸೀಟ್ಸು ಕೂಡ ಅದಕ್ಕೆ ಮ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಆಟೋಮೆಟಿಕ್ ನಿಮ್ಗೆ 2 ಆಪ್ಷನ್ ಇದೆ, ಕ್ರೆಟಾ ಕೂಡ. ಹೌದು. ಸೊ ಪ್ರೈಸ್ ಇದು? ಕ್ರೆಟಾ ಮ್ಯಾನ್ಯಲ್ಲು, ಆಟೋಮೆಟಿಕ್ 2 ಇದೆ. ಇದು ಕ್ರೆಟಾ SX ಆಪ್ಷನಲ್ ಬರುತ್ತೆ ವಿತ್ ಪುಷ್ ಸ್ಟಾರ್ಟ್ ಬಟನ್ನು. ಇದು ನಿಮಗೆ ಇದು ಕೂಡ 10,75,000 ಮುಗಿಸ್ಕೊಡ್ತೀನಿ ಸರ್. ಓಕೆ. ಕ್ರೆಟಾ ಯಾವುದಾದ್ರೂ ತಗೊಳ್ಳಿ, ಮ್ಯಾನ್ಯಲ್, ಆಟೋಮೆಟಿಕ್, ಎರಡು ಟಾಪ್ ಎಂಡ್ ಗಾಡಿ ನಿಮಗೆ, ಎರಡು ಡೀಸೆಲ್ ಗಾಡಿ. ಜಸ್ಟ್ 10,75,000 ಹೇಳ್ತಿದ್ದೀನಿ, ಅದರಲ್ಲಿ ಕಮ್ಮಿ ಮಾಡಿ ಕೊಡ್ತೀನಿ. ಸರ್ 2016 ಮಾಡಲ್ W6 ವೇರಿಯಂಟು. ಸೊ ಗಾಡಿ ನಿಮಗೆ ಇದು ಮ್ಯಾನ್ಯುವಲ್ ಬರುತ್ತೆ, ಇದರಲ್ಲಿ ಕೂಡ ನಿಮಗೆ ಡ್ಯುಯಲ್ ಏರ್ ಬ್ಯಾಗು, ಎ ಬಿ ಎಸ್ಸು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸ್ಟೇರಿಂಗ್ ಅಡ್ಜಸ್ಟೇಬಲು, ಫಾಗರು, ಡಿಫಾಗ್, ಎಲ್ಲ ಥರ ಟಾಪ್ ಆ್ಯಂಡ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ ಕೂಡ ನಿಮಗೆ. ಗಾಡಿನೂ ತುಂಬ ನೀಟಾಗಿ ಮೇಂಟೈನ್ ಆಗಿದೆ ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ ಗಾಡಿ. ಸಣ್ಣ ಪುಟ ಏನು ಸ್ಕ್ರಾಚಸ್ ಇದೆ ಅದು ಪಾಲಿಷಿಂಗಲ್ಲಿ ರಿಮೂವ್ ಮಾಡಿ ಕೊಡ್ತೀವಿ. ನಮ್ಮ ಹತ್ರ ಯಾವುದೇ ಥರ ನಿಮಗೆ ಪೈಂಟಿಂಗು, ಫಲ್ ಪೈಂಟಿಂಗ್ ಆಗೋದು ಗಾಡಿ ಇರಲ್ಲ ಸರ್. ಜೆನ್ಯೂನ್ ಆಗಿರುತ್ತೆ. ಸಣ್ಣ ಪುಟ್ಟ ಸ್ಕ್ರಾಚ್ ಏನಿರುತ್ತೆ ಅದು ನಿಮ್ಮಿಂದ ತೋರಿಸ್ಬಿಟ್ಟು ರಿಮೂವ್ ಮಾಡಿ ಕೊಡ್ತೀವಿ ಸರ್. ಓಕೆ ಸರ್. ಪ್ರೈಸ್ ಇದು ಸರ್? ಇದು ಕೂಡ ನಿಮಗೆ ಆಲ್ಮೋಸ್ಟು ದಿಲ್ಲಿ ನಂಬರಲ್ಲಿ ಇದೆ ಸರ್. ಇನ್ ಕೇಸ್ ದಿಲ್ಲಿ ನಂಬರಲ್ಲಿ ಬೇಕಾದರೆ ವಿತ್ NSC 9,00,000 9,00,000 ಕೊಡ್ತೀನಿ, ತೊಗೊಂಡೋಗ್ಲಿ ಸರ್. ಕರ್ನಾಟಕ ನಂಬರ್ ಬೇಕಂದರೆ ಒಂದು 10,00,000 ಮಾಡಿಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಒಂದು ಫೋರ್ಡ್ ಎಕೋಸ್ಪೋರ್ಟ್ ಇದೆ. ಎಸ್ ಸರ್. ಸರ್ 2014 ಮಾಡಲ್ ಇದು ಸಿಂಗಲ್ ಓನರ್ ಟೈಟಾನಿಯಂ ಬರುತ್ತೆ ಸರ್ ಇದು. ಓಕೆ. ಇದರಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಆಮೇಲೆ ಅದು ಮ್ಯಾಗ್ವಿಲ್ಲು, ಏರ್ ಬ್ಯಾಗು, ಎ ಬಿ ಎಸ್ ಎಲ್ಲ ಥರ ಆಪ್ಷನ್ಸ್ ಇದರಲ್ಲಿ ಕೂಡ ಬಂದ್ಬಿಡುತ್ತೆ ಸರ್. ಈ ಗಾಡಿ ಕೂಡ ನಿಮಗೆ ಡೀಸೆಲ್ ವೇರಿಯಂಟಿ ಇರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇಕೋ ಸ್ಪೋರ್ಟ್ಸು ಆಲ್ಮೋಸ್ಟ್ ಜಾಸ್ತಿ ಜನ ಯಾಕೆ ಇಕೋ ಸ್ಪೋರ್ಟ್ಸ್ ಕಾಂಪ್ಯಾಕ್ಟ್ SUV ಹೋಗ್ತಾರಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಅಂತ. ನಿಮ್ಮ ಹತ್ರನೇ ಇಕೋ ಸ್ಪೋರ್ಟ್ಸ್ ಇರೋದಲ್ಲ. ಹೌದು. ನೋಡಿ ಇವ್ರ ಹತ್ರ ಇಕೋ ಸ್ಪೋರ್ಟ್ಸ್ ಯಾಕೆ ಯೂಸ್ ಮಾಡ್ತಾ ಇದ್ದೀರಾ? ಸೊ ಒಂದು ಬಂದ್ಬಿಟ್ಟು ಇದರ ಕ್ವಾಲಿಟಿಗೋಸ್ಕರ, ರೈಟ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ನಿಮ್ಗೆ ತುಂಬ ಜನ ಗೊತ್ತಿರಲ್ಲ, ಇದರಲ್ಲಿ ಹೈಯೆಸ್ಟ್ ವಾಟರ್ ವೆಡಿಂಗ್ ಕೆಪಾಸಿಟಿ ಬರುತ್ತೆ ಈ ಸೆಗ್ಮೆಂಟಲ್ಲೇ ಬೇರೆ ಕಂಪೇರ್ ಮಾಡಿದ್ರೆ. ಓಕೆ. ಸೊ ಇದೆಲ್ಲ ರೀಸನ್ಸಿಂದ ಇಕೋ ಸ್ಪೋರ್ಟ್ ನಾನು ಪ್ರಿಫರ್ ಮಾಡ್ತೀನಿ, ನೀವು ಕೂಡ ಪ್ರಿಫರ್ ಮಾಡ್ಬೋದು. ತುಂಬ ಜನ ತೊಗೊಂಡಿದ್ದಾರೆ. ಸೊ ಪ್ರೈಸ್ ಇದು?
ಅಂದ್ರೆ ಗಾಡಿಯೆಲ್ಲ ಇಕೋ ಸ್ಪೋರ್ಟ್ಸ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಅವ್ರ ಹತ್ರನೂ ಇದೆ ತಗೊಂಡಿದ್ರೆ ಮಾಡಿದ್ರೆ ಇಕೋ ಸ್ಪೋರ್ಟ್ ತಗೋಬಹುದು. ಓಕೆ ಸರ್, ಇದು ನಮ್ಗೆ 2014 ಮಾಡಲ್ ವಿತ್ ಎನ್ ಒ ಸಿ ನಿಮ್ಗೆ 4,25,000 ಮುಗಿಸ್ಕೊಡ್ತೀನಿ ಸರ್. 4,25,000 ಹಾಗೆ. ಓಕೆ, ಅಕಸ್ಮಾತ್ ಏನಾದ್ರು ಇದು ರಿಜಿಸ್ಟರ್ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಸರ್, ನಾ ಇನ್ಕ್ಲೂಡಿಂಗ್ ನಾವೇ ಮಾಡ್ಕೊಡ್ಬೇಕಾದ್ರೆ 5 ಲಕ್ಷ ಕೊಡ್ತೀನಿ ಸರ್ ತಗೊಂಡೋಗ್ಲಿ. 14 ಮಾಡಲ್ಲ 5.5 ಮೇಲೆ ಇದೆ, ನಾನು 5 ಲಕ್ಷ ಕೊಡ್ತೀನಿ ತಗೊಂಡೋಗ್ಲಿ. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಕ್ರೇಜಿ ವೆಹಿಕಲ್ ಇದೆ, ಸ್ಯಾನ್ಯಾಂಗ್ ರೆಕ್ಸ್ಟಾನ್ ಇದೆ. ಈ ವೆಹಿಕಲ್ ಎಷ್ಟು ಕ್ರೇಜಿ ಅಂದರೆ ನೆಕ್ಸ್ಟು ಇದ್ರ ಬಗ್ಗೆ ಒಂದು ಕಾರ್ ಕಥೆ ಮಾಡ್ತೀವಿ ಆದಷ್ಟು ಬೇಗ. ಎಸ್ ಸರ್. ಸರ್, ಇದು ಬಂದು RX 270D ಬರುತ್ತೆ. ಸೊ ಮ್ಯಾನ್ಯಲ್ ವೇರಿಯಂಟ್ ಬರುತ್ತೆ. ರೆಕ್ಸ್ಟಾನ್ ಮೈಂದ ರೆಕ್ಸ್ಟಾನ್ 2013 ಮಾಡಲ್ಲು. ಸಿಂಗಲ್ ಓನರ್ ಗಾಡಿ ಬರುತ್ತೆ ಸರ್. ನಿಮಗೆ 80,000 ಗಾಡಿ ಓಡಿದೆ, ಎಲ್ಲ ಥರ ಟಾಪ್ ಆ್ಯಂಡ್ ಫೀಚರ್ಸ್ ಬಂದ್ಬಿಡುತ್ತೆ ನಿಮಗೆ. ಏರ್ ಬ್ಯಾಗ್ ಆಗಿರಲಿ, ABS ಆಗಿರಲಿ, ಎಲ್ಲ ಥರ ಟಾಪ್ ಆ್ಯಂಡ್ ಫುಲ್ಲು. ಒಂದು 7-seater ಒಂದು ಬೆಸ್ಟ್ ಒಂದು ಆಪ್ಷನ್, ಒಂದು ಬೆಸ್ಟ್ ಪ್ರೈಸಲ್ಲಿ ಬೇಕಾದರೆ ಒಂದು ಲೋ ಪ್ರೈಸಲ್ಲಿ ಒಂದು ಹೆವಿ ಗಾಡಿ ಇದಕ್ಕೆ ಹೋಗ್ಬೋದು ಸರ್ ಆರಾಮಾಗಿ. ವೀಕ್ಷಕರೇ ನೋಡ್ತಿರ್ಬೋದು, ಇದು ನೋಡ್ತಿರ್ಬೋದು ಯಾವ ಥರ ಇದೆ. XUV ಆ್ಯಕ್ಚುಲಿ ಇದರಿಂದನೇ ಡಿಸೈನ್ ಮಾಡಿರೋದು. ಹೌದು, ಆಲ್ಮೋಸ್ಟ್ ಇದ್ರ ಫ್ಲಾಟ್. ಇದು ನಿಮಗೆ 35 lakh ಸರ್, ಇದು ಕೂಡ ನಿಮಗೆ ಶೋರೂಮ್ ಆಗ ಬಂದಿದ್ದು. 35 lakh ಬಂದಿದ್ದು. ಎಲ್ಲ ಥರ ಟಾಪ್ ಆ್ಯಂಡ್ ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿಯಲ್ಲಿ. ನೋಡ್ತಿರ್ಬೋದು ಪ್ರೊಜೆಕ್ಟರ್ ರೇಡಿ, ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ, ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ರೇರ್ ಡಿಫಾಗರ್, ವೈಪರು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ ಸರ್. ಇದ್ರ ಪ್ರೈಸು ಸರ್ 4,85,000, 4,85,000 ವಿತ್ NOC ಕೊಡ್ತೀನಿ ಸರ್. 4,85,000 ಒಂದು ಲಕ್ಸುರಿ ಕಾರ್ ಸಿಗ್ತಾ ಇದೆ ನಿಮ್ಗೆ. 7-seater ಲಕ್ಸುರಿ, ಅದು ಮಹೇಂದ್ರ ಗಾಡಿ ನಿಮ್ಗೆ. ಮಹೇಂದ್ರದಲ್ಲೇ ಸರ್ವಿಸ್ ಸಿಕ್ಕಿಬಿಡ. ಎಲ್ಲ ಎಲ್ಲ ಕಡೆ ಮಹೇಂದ್ರದಲ್ಲಿ ಆರಾಮಾಗಿ ಸಿಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಿಮಗೆ ಒಂದು ಹೋಂಡಾ ಅಮೇಜ್ ಇದೆ. ಎಸ್ ಸರ್. ಸರ್, 2013 ಮಾಡಲ್ಲು, ಡೀಸೆಲ್ ವೇರಿಯಂಟ್ ಬರುತ್ತೆ ಗಾಡಿ. ಓಕೆ, ನಿಮಗೆ ಆಲ್ಮೋಸ್ಟ್ ಒಳ್ಳೆ ಮೈಲೇಜ್ ಬರುತ್ತೆ ಅಮೇಜಲ್ಲಿ. ಒಂದು ಅಂದರೆ ನಿಮಗೆ 18-20 ವರೆಗೂ ಮೈಲೇಜ್ ಬರುತ್ತೆ ಗಾಡಿಯಲ್ಲಿ. ಫೀಚರ್ಸು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಶೇರಿಂಗ್ ಅಡ್ಜಸ್ಟೇಬಲ್ ಆಗಿರಲಿ, ಎಲ್ಲ ಥರ ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿ. ತುಂಬ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಕಂಪ್ಲೀಟು ಇಂಡಿವಿಜುವಲ್ ಸಿಂಗಲ್ ಓನರ್ ಬರುತ್ತೆ ಗಾಡಿ. ಎಲ್ಲ ಥರ ನಿಮಗೆ ಒಂದು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಸೊ ನೋಡ್ಬೋದು ನೀವು ಸರ್. ಇದು ಪ್ರೈಸು ಸರ್, ಈ ಪ್ರೈಸು ನಿಮಗೆ ಒಂದು 4,45,000 ಹೇಳ್ತಾ ಇದ್ದೀನಿ ಸರ್. ಒಂದು 4 lakh ಮುಗಿಸ್ಕೊಡ್ತೀನಿ ಸರ್ ತೊಗೊಂಡೋಗ್ಲಿ ಸರ್. 4,00,000 ಮುಗಿಸ್ಕೊಡ್ತೀನಿ ತೊಗೊಂಡೋಗ್ಲಿ ಸರ್. ಡೀಸೆಲ್ ಗಾಡಿ, ಹೊಂಡಾ ಅಮೇಜು, 4 ಕಡೆ ನೋಡ್ಕೊಂಬನ್ನಿ. ಚಾನ್ಸ್ ಇಲ್ಲ ಸಿಗೋದು, 4 lakh ನಾನು ಕೊಡ್ತೀನಿ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ತಗೊಂಡೋಗಿ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? 78,000 ಓಡಿದೆ ಸರ್. 78,000 ಓಡಿದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ವಿಫ್ಟ್ ಇದೆ. ಎಸ್ ಸರ್. ಸರ್, 2018 ಮಾಡಲ್ ಇದು. ಈ ಗಾಡಿ ನಿಮಗೆ ಆಟೋಮೆಟಿಕ್ ಬರುತ್ತೆ ಸರ್. 2018 ಮಾಡಲ್ ZXI ಆಟೋಮೆಟಿಕ್ ಶಿಫ್ಟ್ ಸರ್, ವಿತ್ ಆಪೆಲ್ ಶಾಪ್, ನ್ಯೂ ಶಾಪ್ ಬಂದಿದೆ ಇದೆ ಸರ್. ಓಕೆ, ನಿಮಗೆ ಪವರ್ ಶೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ABSು, ಸ್ಟೇರಿಂಗ್ ಅಡ್ಜಸ್ಟೇಬಲ್ಲು, ಫಾಗೋರು, ಡಿಫಾಗೋರು, ಎಲ್ಲ ಥರ ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ. ಸೊ ಪ್ರೈಸ್ ಇದು ಸರ್, ಈ ಗಾಡಿ ಪ್ರೈಸ್ ನಿಮಗೆ 7,75,000 ಹೇಳ್ತಾ ಇದ್ದೀನಿ ಸರ್. ಒಂದು 7,45,000 ಮುಗಿಸ್ಕೊಡ್ತೀನಿ ಸರ್ ಗಾಡಿ ಇದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಸರ್, KUV 100 K6 ವೇರಿಯಂಟ್ ಬರುತ್ತೆ. ಈ ಗಾಡಿ ಕೂಡ ನಿಮಗೆ ಟಾಪ್ ಆ್ಯಂಡ್ ಬಂದ್ಬಿಡುತ್ತೆ. G8 ಇರುತ್ತೆ ನಿಮಗೆ ವಿತ್ ಮ್ಯಾಗ್ವೀಲ್ ಸಮೇತ, ಪ್ಲಸ್ ಡುವೆಲ್ ಏರ್ ಬ್ಯಾಗ್ ಬರುತ್ತೆ. 6-seater ಗಾಡಿ ಅಂತ ಹೇಳ್ಬೋದು ಸರ್ ಗಾಡಿ. ಆರಾಮಾಗಿ ಮುಂದೆ 3 ಜನ, ಹಿಂದೆ 3 ಜನ ಕುತ್ಕೋಬೋದು. ಒಂದು ಕಾಂಪ್ಯಾಕ್ಟ್ SUV 6-seater ಬರುತ್ತೆ ಸರ್ ಇದು. ನೋಡ್ತಿರ್ಬೋದು ವೀಕ್ಷಕರೆ, ಇದರಲ್ಲೂ ಕೂಡ ಎಲ್ಲ ಫೀಚರ್ಸು ಬರುತ್ತೆ, ಇನ್ಕ್ಲೂಡಿಂಗ್ ಅಲಾಯ್ ವೀಲ್ಸ್ ನಿಮಗೆ. ಹೌದು. ಆ್ಯಂಡ್ ಇದರಲ್ಲಿ ನಿಮಗೆ ಗೇರ್ ಲಿವರ್ ಬಂದ್ಬಿಟ್ಟು ಇದರಲ್ಲೇ ಡ್ಯಾಶ್ ಬೋರ್ಡಲ್ಲೇ ಇಂಟಿಗ್ರೇಟ್ ಆಗಿರೋದ್ರಿಂದ ಆರಾಮಾಗಿ 3 ಜನ ಮುಂದೆ ಕುತ್ಕೊಬೋದು. ಆರಾಮಾಗಿ 3 ಜನ, 6 ಜನ ಟೋಟಲ್, 6 ಜನ ಕುತ್ಕೋಬೋದು ಗಾಡಿಯಲ್ಲಿ. ಸರ್ ಪ್ರೈಸ್ ಇದು ಸರ್, ಇದು ನಿಮಗೆ ಒಂದು 5,25,000 ಹೇಳ್ತಾ ಇದ್ದೀನಿ ಸರ್ ಕೋಟಿಂಗ್ ಪ್ರೈಸು. ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀನಿ. ಜಸ್ಟ್ ಇಲ್ಲಿ ನೋಡಿರೋದು ಎಲ್ಲ ಗಾಡಿ, ನೀವು ಜಸ್ಟ್ ಒಂದ್ಸರಿ INT ಕಾರ್ಸ್ ನಮ್ಮ ಶೋರೂಮ್ ವಿಸಿಟ್ ಮಾಡಿ, ನಮ್ಮ ಕ್ವಾಲಿಟಿ ನೋಡಿ, ಗಾಡಿ ಕೊಡ್ತೀನಿ, ಓಡ್ಸ್ ನೋಡಿ, ಶೋರೂಮ್ ಬೇಕಾದ್ರೆ ಕೊಡ್ತೀನಿ ತೊಗೊಂಡೋಗಿ, ಆಮೇಲೆ ಡೀಲ್ ಮಾಡೋಣ ಅಂತ ಒಂದು ಬೆಸ್ಟ್ ಪ್ರೈಸ್ ಕುತ್ಕೊಂಡು ಒಂದು ಫೈನಲ್ ಪ್ರೈಸ್ ಮಾಡಿ ಕೊಡ್ತೀನಿ ಸರ್. ಮೇನ್ ಆಗಿ ಆಕ್ಚುಲಿ ನಿಮಗೆ ಕ್ವಾಲಿಟಿ ವೆಹಿಕಲ್ಸ್ ತೊಗೊಳೋದು ಇಂಪಾರ್ಟೆಂಟ್ ಆಗುತ್ತೆ. ಬಂದು ಒಂದ್ಸಲಿ ಗಾಡಿ ನೋಡಿ ಅದಾದ್ಮೇಲೆ ಪ್ರೈಸ್ ಡಿಸೈಡ್ ಮಾಡಿ ಅಂತ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹೋಂಡಾ ಸಿಟಿ ಇದೆ. 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಗಾಡಿ. ನಿಮಗೆ ಟಾಪ್ ಆ್ಯಂಡ್ ಬರುತ್ತೆ ಗಾಡಿಯಲ್ಲಿ. ನಿಮಗೆ ಮ್ಯಾಗ್ವೀಲ್ ಆಗಿರಲಿ, ಡ್ಯುಯಲ್ ಏರ್ ಬ್ಯಾಗು, ABSು, ಸ್ಟೇರಿಂಗ್ ಅಡ್ಜಸ್ಟೇಬಲ್ಲು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, AC ವಿತ್ ರೆದರ್ ಸೀಟ್ಸು, ಎಲ್ಲ ನಿಮಗೆ ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ. ಗಾಡಿ ತುಂಬ ನೀಟಾಗಿ, ಅದು ಹೋಂಡಾ ಸಿಟಿದಲ್ಲಿ ಬ್ಲ್ಯಾಕನ್ನು ತುಂಬ ಜನ ನೋಡ್ತಾ ಸರ್ಚ್ ಮಾಡ್ತಾರೆ ಬ್ಲ್ಯಾಕ್ ಬೇಕಂತ. ಅವ್ರಿಗೆ ಆಪ್ಷನ್ಸ್ ಇದೆ, 2 black ಇದೆ, ಇದೊಂದಿದೆ, ಇನ್ನೊಂದು ಇದೆ. ಆಮೇಲೆ ಹೋಂಡಾ ಸಿಟಿ ವೈಟ್ ಬೇಕಾದರೂ ಇದೆ, ಸಿಲ್ವರ್ ಬೇಕಾದರೂ ಇದೆ. ಹೋಂಡಾ ಸಿಟಿದಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರ್ ಬೇಕಾದರೂ ನಿಮ್ಮ ನಾನು ಮಾತ್ರ ಸಿಗ್ಬಿಡುತ್ತೆ ಸರ್. ಸರ್ ಪ್ರೈಸ್ ಇದು ಸರ್, ಇದು 4,45,000 ಹೇಳ್ತಿದ್ದೀನಿ. ಟಾಪ್ ಆ್ಯಂಡ್ ಗಾಡಿ 2011 ಮಾಡಲ್ ಗಾಡಿ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಸೊ 4,45,000 ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಓಕೆ ಸರ್. ಹಾಗಾದ್ರೆ ಸರ್, ಇದು ಸ್ಕೋಡಾ ಫ್ಯಾಬಿಯಾ 2008 ಮಾಡಲ್ ಎಲಿಗೆನ್ಸ್ ವರೆಂಟ್ ಟಾಪ್ ಆ್ಯಂಡ್. ಇದರಲ್ಲಿ ಕೂಡ ಎಲ್ಲ ಫೀಚರ್ಸ್ ಬರುತ್ತೆ, ಏರ್ ಬ್ಯಾಗ್, ABS, ಎಲ್ಲ.
ಇದು ಜಸ್ಟ್ 1,95,000 ಗೆ ಮುಗಿಸ್ಕೊಡ್ತೀನಿ ಸರ್, 1,95,000 ಗೆ ಕೊಡ್ತೀನಿ ಸರ್. ಸ್ಕೋಡಾ ಫ್ಯಾಬಿಯಾನ ಸರ್, ಇದು 2010 ಮಾಡೆಲ್ ಹೋಂಡಾ ಸಿಟಿ. ಈ ಗಾಡಿ ಕೂಡ ನಿಮಗೆ ಟಾಪ್ ಎಂಡ್ ಏರ್ ಬ್ಯಾಗ್ ಮ್ಯಾಗ್ವೀಲ್ ABS ಎಲ್ಲಾ ತರ ಆಪ್ಷನ್ ಬರುತ್ತೆ ಸರ್. ತುಂಬಾ ನೀಟಾಗಿ ಮೇಂಟೇನ್ ಮಾಡೋರ ಗಾಡಿ, ಸಿಂಗಲ್ ಓನರ್ ಕಂಪ್ಲೀಟ್ ಇಂಡಿವಿಜುವಲ್ ಬರುತ್ತೆ. ಈ ಗಾಡಿ ನಿಮಗೆ 4,25,000 ಹೇಳ್ತಾ ಇದೀನಿ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಅದೇ ಥರ ಇನ್ಯಾವುದೋ i20 ಟಾಪ್ ಎಂಡ್ ಆಸ್ಟ್ರಾದಲ್ಲಿ ಒಂದು ಲೋ ಬಜೆಟಲ್ಲಿ ಬೇಕಾದರೆ ಈ ಗಾಡಿ ಕೊಡ್ತೀನಿ ಸರ್, ತೊಗೊಂಡೋಗ್ಬೋದು. ಜಸ್ಟ್ i20 ಇದು ಆಸ್ಟ್ರಾ 2009 ಮಾಡಲ್ಲು, 2,95,000 ಕೊಡ್ತೀನಿ ಸರ್, ತೊಗೊಂಡೋಗ್ಲಿ ಸರ್. 2,95,000 ಆಸ್ಟ್ರಾ ಸಿಗ್ತಾ ಇದೆ. ಹೌದು ಸರ್, ಸ್ಕೋಡಾ ರಾಪಿಡ್ ಡೀಸೆಲ್ ಗಾಡಿ, ಎಲಿಗೆನ್ಸ್ ವೇರಿಯಂಟು, ಮ್ಯಾಗ್ವಿಲ್ ಏರ್ ಬ್ಯಾಗ್, ABS ಎಲ್ಲ ಥರ ಟಾಪ್ ಎಂಡ್ ಫೀಚರ್ಸ್ ಬರುತ್ತೆ. ರಾಪಿಡು ಒಳ್ಳೆ ಮೈಲೇಜ್ ಬರುತ್ತೆ. ಈ ಗಾಡಿ ನಿಮಗೆ ಜಸ್ಟ್ 4,45,000 ಹೇಳ್ತಾ ಇದ್ದೀನಿ ಸರ್, ಅದರಲ್ಲಿ ಕಮ್ಮಿ ಮಾಡಿ ಕೊಡ್ತೀನಿ ಸರ್. ನಾಲ್ಕು ಕಡೆ ನೋಡ್ಬೋದು, ಆಲ್ಮೋಸ್ಟ್ ಸ್ಕೋಡಾ ರಾಪಿಡ್ ನಿಮಗೆ 5,00,000 ಮೇಲೆ ಮಾಡ್ತಾರೆ. ನಿಮಗೆ i10 ಇದೆ ಸರ್, ಡೀಸೆಲ್ ಗಾಡಿ ಇದು, ಡಿಲ್ಲಿ ಗಾಡಿ ವಿತ್ NOC ಕೊಡ್ತೀನಿ. ಗಾಡಿ ಇವತ್ತೇ ಬಂದಿರೋದು, ವಾಶ್ ಪಾಲಿಶ್ ಆಗಿಲ್ಲ, ಕ್ಲೀನಾಗಿ ವಾಶ್ ಪಾಲಿಶ್ ಮಾಡಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇರೋದು ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್. 3,50,000 ಈ ಗಾಡಿ ಕೊಡ್ತೀನಿ ಸರ್, ಗ್ರ್ಯಾಂಡ್ i10. ಸರ್, 2009 ಮಾಡಲ್ಲು ವ್ಯಾಗಿನರ್ ಇದೆ ಸರ್, ಆಲ್ಮೋಸ್ಟ್ ವ್ಯಾಗಿನರ್ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ, ಅವ್ರಿಗೋಸ್ಕರ ಆಪ್ಷನ್ಸ್ ಇದೆ. ಗಾಡಿ VXA ವೇರಿಯಂಟ್ ಬರುತ್ತೆ, ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮು, AC ಎಲ್ಲ ಥರ ಆಪ್ಷನ್ ಬರುತ್ತೆ. ಗಾಡಿ ತುಂಬ ನೀಟಾಗಿ ಮೇಂಟೇನ್ ಆಗಿದೆ ಸರ್, ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಗಾಡಿಯಲ್ಲಿ. 2,45,000 ಹೇಳ್ತಾ ಇದ್ದೀನಿ ಸರ್, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಸರ್, ಹೋಂಡೈ ಸ್ಯಾಂಟಾಫಿ ಇದು, ಗಾಡಿ ಟಾಪ್ ಎಂಡ್ ಬರುತ್ತೆ. ಗಾಡಿಯಲ್ಲಿ 12 ಏರ್ ಬ್ಯಾಗ್ ಬರುತ್ತೆ ಸರ್, 12 ಏರ್ ಬ್ಯಾಗ್ ಬರುತ್ತೆ. ಗಾಡಿ ಟಾಪ್ ಎಂಡು, ಮ್ಯಾಗ್ವಿಲ್ ಏರ್ ಬ್ಯಾಗ್, ABS ಎಲ್ಲ ಥರ ಆಪ್ಷನ್ಸು ಸಿಗ್ಬಿಡುತ್ತೆ ಸರ್ ಗಾಡಿಯಲ್ಲಿ. ಒಂದು ಒಳ್ಳೆ ಫೀಚರ್ ಸರ್, ನಿಮಗೆ ಫಾರ್ಚುನರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ ಆ ಥರ ಎಲ್ಲ ಫೀಚರ್ಸು. ಹೋಂಡೈ ಕಂಪ್ನಿದಿದು ಹೋಂಡೈ ಸ್ಯಾಂಟಾಫಿ, CRDA ಡೀಸೆಲ್ ಗಾಡಿ ಬರುತ್ತೆ. ಆರಾಮಾಗಿ ನಿಮಗೆ 14-16 ವರೆಗೂ ಮೈಲೇಜ್ ಬರುತ್ತೆ. 7-ಸೀಟರ್ ಗಾಡಿ ನಿಮಗೆ, ಆಲ್ಮೋಸ್ಟ್ ನೀವು ಚೆಕ್ ಮಾಡ್ಬೋದು, ನಿಮಗೆ 8.5-9,00,000 ಮಾಡ್ತಾರೆ ಕರ್ನಾಟಕ ಗಾಡಿ. ನಾನು 7,80,000 ಹೇಳ್ತಾ ಇದ್ದೀನಿ, ಅದರಲ್ಲಿ ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಸರ್, 2014 RX-Z ಮಾಡಲ್ಲು ಇದು, ಗಾಡಿಯಲ್ಲಿ ಡ್ಯುವೆಲ್ ಏರ್ ಬ್ಯಾಗು, ABS ಮ್ಯಾಗ್ವೀಲು, ಡೀಸೆಲ್ ಗಾಡಿ, ಡಸ್ಟರು. ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಬ್ಯಾರೆಕ್ ಶೋರೂಮಲ್ಲಿ 5,00,000 ಮೇಲೆ ಮಾಡ್ತಾರೆ. ನಾನು 4,90,000 ಗಾಡಿ ಕೊಡ್ತೀನಿ ಸರ್, ತೊಗೊಂಡೋಗ್ಲಿ ಸರ್. ಸರ್, ಫೋರ್ಡ್ ಫಿಯೆಸ್ಟಾ 2009 ಮಾಡಲ್ಲು ಪೆಟ್ರೋಲ್ ಗಾಡಿ, ಸಡನ್ನಲ್ಲಿ ಒಂದು 5-ಸೀಟರ್ ಒಳ್ಳೆ ಗಾಡಿ, ಒಂದು ಲೋ ಬಜೆಟಲ್ಲಿ ಬೇಕಂದರೆ ಫ್ಯಾಮಿಲಿ ಯೂಸಿಂಗ್ಗೆ ಈ ಗಾಡಿಗೆ ಹೋಗ್ಬೋದು ಸರ್. ಜಸ್ಟ್ 2,45,000 ಗಾಡಿ ಕೊಟ್ಬಿಡ್ತೀನಿ ಸರ್ ಇದು. ಸರ್, ಫಿಯೆಟ್ ಲೀನಿಯ 2011 ಮಾಡಲ್ಲು, ಟಾಪ್ ಎಂಡ್ ಗಾಡಿ, ಏರ್ ಬ್ಯಾಗು, ABS ಮ್ಯಾಗ್ವಿಲ್ಲು, ಎಲ್ಲ ಥರ ಆಪ್ಷನ್ಸ್ ಸಿಗ್ಬಿಡುತ್ತೆ. ಈ ಗಾಡಿ ಎಲ್ಲ ನಿಮಗೆ ಫೋಟೋಸ್ ಬೇಕಂದರೆ ನನ್ನ ನಂಬರ್ ಬರ್ತಾ ಇರುತ್ತೆ ವಾಟ್ಸಪ್ಪಲ್ಲಿ, ಜಸ್ಟ್ ಅದಕ್ಕೆ ಮೆಸೇಜ್ ಮಾಡಿ ಗಾಡಿ ಹೆಸರು ಹಾಕ್ಬಿಟ್ಟು, ಅದರದ್ದು ಫೋಟೋಸು, ಡೀಟೇಲ್ಸು, ಅದ್ರ ಜೊತೆ ನಾನು ಲೊಕೇಶನ್ ಸಮೇತ ಬಂದ್ಬಿಡುತ್ತೆ ನಿಮಗೆ. 2,85,000 ಹೇಳ್ತಾ ಇದ್ದೀನಿ ಸರ್, ಒಂದು ಬೆಸ್ಟ್ ಪ್ರೈಸಿಗೆ ಮಾಡಿಕೊಡ್ತೀನಿ, ಬಂದು ಗಾಡಿ ನೋಡಿ ಒಂದು ಒಳ್ಳೆ ಪ್ರೈಸಿಗೆ ಮಾಡಿಕೊಡ್ತೀನಿ. ಅದೇ ಥರ ನೀವು ರೆಕ್ಸ್ಟಾಂಡ್ ನೋಡ್ತಾ ಇದ್ದೀರಾ, 2013 ಮಾಡಲು ಈ ಗಾಡಿ ಕೂಡ ಮ್ಯಾನ್ಯುವಲ್ ಗಾಡಿ ಬರುತ್ತೆ. ಇದು ನಿಮಗೆ ಟಾಪ್ ಎಂಡ್ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಥರ ಆಪ್ಷನ್ ಬರುತ್ತೆ. ಜಸ್ಟ್ 4,85,000 ಈ ಗಾಡಿ ವಿತ್ NOC ಕೊಡ್ತೀನಿ ಸರ್. ನಿಮಗೆ ಸ್ಕೋಡಾ ರಾಪಿಡ್ ನೋಡ್ಬೋದು ಸರ್, ಡೀಸೆಲ್ ಗಾಡಿ ರಾಪಿಡ್ ಇದು, ಎಲ್ಲ ಟಾಪ್ ಎಂಡ್ ಫೀಚರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ. ನಿಮಗೆ ಪವರ್ ಶೇರಿಂಗು, ಪವರ್ ವಿಂಡೋಸು, ಆಮೇಲೆ ಮ್ಯೂಸಿಕ್ ಸಿಸ್ಟಮು, ಮ್ಯಾಗ್ವಿಲ್ಲು, ಏರ್ ಬ್ಯಾಗು ಎಲ್ಲ ಆಪ್ಷನ್ ಬರುತ್ತೆ. ವಿತ್ ಡೀಸೆಲ್ ಬರುತ್ತೆ ಸರ್ ಗಾಡಿ. ಈ ಗಾಡಿ ನಿಮಗೆ 4,45,000 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಸರ್, ಸೆಲೆರಿಯ ನೋಡ್ತಾ ಇದ್ದೀರಾ, ಸೆಲೆರಿಯ 2016 ಮಾಡಲ್ಲು, ಸಿಂಗಲ್ ಓನರ್ ಗಾಡಿ, ಆಲ್ಮೋಸ್ಟ್ ನಿಮಗೆ 65,000 ಗಾಡಿ ಓಡಿದೆ. ಗಾಡಿ ನಿಮಗೆ ಟಾಪ್ ಎಂಡ್ ಬರುತ್ತೆ, ಡ್ಯುವೆಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್ ಗಾಡಿ, ಮಾರುತಿ ಸುಜುಕಿ ಸೆಲೆರಿಯ. ನಿಮಗೆ ಓನ್ಲಿ 4,25,000 ಕೊಡ್ತೀನಿ ಸರ್. ಸರ್, 2013 ಮಾಡಲ್ಲು ಪೋಲೋ ಇದು, ಈ ಗಾಡಿ ನಿಮಗೆ ಡೀಸೆಲ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕೋರೆ. ಸೊ ಗಾಡಿ ನೀವು 4 ಕಡೆ ಚೆಕ್ ಮಾಡ್ಕೊ ಬನ್ನಿ. 13 ಮಾಡಲ್ ಡೀಸೆಲ್ಲು, ಜಸ್ಟ್ 4,00,000 ಕೊಡ್ತೀನಿ, 5,00,000 ನಿಮಗೆ ಸೆಲ್ಲಿಂಗ್ ಇದೆ, ನಾನು 4,00,000 ಕೊಡ್ತೀನಿ ಸರ್. ವೀಕ್ಷಕರೇ, ನೋಡೋದಿಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.